Hello everyone, I am Shruti J, Assistant Professor, Department of Commerce, GFGC Sarkur, Mysore District. I am here to present a lecture on retail marketing. This particular topic is a part of syllabus in the University of Mysore for the students of 6th semester BCom in the subject Marketing Management. So, retail marketing, hagantandre ಚಿಲ್ಲರೆ ವ್ಯಾಪಾರದ ಮಾರುಕಟ್ಟೆ ಪ್ರಕ್ರಿಯೆ ಈ ಒಂದು ವಿಷಯದ ಕುರಿತಾಗಿ ಇವತ್ತು ಉಪನ್ಯಾಸವನ್ನು ನಾನು ನೀಡಲಿದ್ದೇನೆ. ಲೆಟ್ ಅಸ್ ಫಸ್ಟ್ ಲುಕ್ ಅಟ್ ದ ಮೀನಿಂಗ್ ಆಫ್ ರಿಟೇಲಿಂಗ್. ಅಕಾರ್ಡಿಂಗ್ ಟು ILO, ರಿಟೇಲ್ ಇಸ್ ಯೂನಿವರ್ಸಲಿ ಅಂಡರ್ಸ್ಟುಡ್ ಆಸ್ ದ ಫೈನಲ್ ಸ್ಟೆಪ್ ಇನ್ ದ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ ಇನ್ ವಿಚ್ ರಿಟೇಲರ್ಸ್ ಆರ್ ಆರ್ಗನೈಸ್ಡ್ ಟು ಸೆಲ್ ಮರ್ಚಂಡೈಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಟು ದಿ ಪಬ್ಲಿಕ್. ಸೊ in the concept of retailing, the objective of this particular section, that is the retailers, is to reach the final consumers and provide them with the goods and services that are produced by the producers in small quantities. So hagantandre retailers athwa chillare vyaparigalu yaridare avaru consumers andre anubhogigalige iruvantha producers utpanna maadiruvantha ಒಂದು ಸರಕು ಮತ್ತು ಸೇವೆಗಳನ್ನ ಸಣ್ಣ ಪ್ರಮಾಣಗಳಲ್ಲಿ ವಿತರಣೆ ಮಾಡಲಿಕ್ಕೆ ಸಹಾಯ ಮಾಡುವಂತವರನ್ನ ನಾವು ಚಿಲ್ಲರೆ ವ್ಯಾಪಾರಿಗಳು ಅಂತ ಕರಿತೀವಿ. ಲೆಟ್ ಇಸ್ ನೌ ಗೆಟ್ ಇನ್ ಟು ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ರಿಟೇಲಿಂಗ್ ವಿತ್ ದ ಹೆಲ್ಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಮೇಜ್. ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ ದೇರ್ ಇಸ್ ಒನ್ ಪ್ರೊಡ್ಯೂಸರ್ ಬಟ್ ದೇರ್ ಆರ್ ನ್ಯೂಮರಸ್ ಕನ್ಸ್ಯೂಮರ್ಸ್. And these numerous consumers, we should remember, are spread over different places and they also intend to make purchases at different point of time. So it becomes difficult for the producer to reach the consumers at their convenience. That is wherein the producer takes the help of the middlemen to reach the consumers. And who are these middlemen? They are the wholesalers and the retailers. The wholesalers purchase the goods from the producer and gives it to the retailers, and in turn retailers sell these products to the consumers. ಉತ್ಪಾದಕರು ಯಾರಿದ್ದಾರೆ? ಉತ್ಪಾದಕರಿಗೆ ಅಂತಿಮ ಅನುಭೋಗಿಗಳನ್ನ ತಲುಪೋದು ಬಹಳ ಕಷ್ಟಕರವಾದಂತ ಒಂದು ಕೆಲಸ. ಯಾಕೆ ಅಂತ ಹೇಳೋದಾದ್ರೆ ಅಂತಿಮ ಅನುಭೋಗಿಗಳ ಸಂಖ್ಯೆ ಹೆಚ್ಚು, ಹಾಗೆ ಅವರು ವಿವಿಧ ಸ್ಥಳಗಳಲ್ಲಿ ಸ್ಪ್ರೆಡ್ ಆಗಿರೋದ್ರಿಂದ ಉತ್ಪಾದಕರಿಗೆ ಅಂತಿಮ ಅನುಭೋಗಿಗಳನ್ನು ತಲುಪೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಉತ್ಪಾದಕರು ಮಧ್ಯವರ್ತಿಗಳ ಸಹಾಯವನ್ನು ಪಡ್ಕೋತಾರೆ. ಹಾಗಾದ್ರೆ ಈ ಮಧ್ಯವರ್ತಿಗಳು ಯಾರ್ಯಾರು? ಹೋಲ್ಸೇಲರ್ಸ್ ಅಥವಾ ಸಗಟು ವ್ಯಾಪಾರಿಗಳು ಮತ್ತೆ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ರೀಟೇಲರ್ಸು ಉತ್ಪಾದಕನಿಗೆ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾರೆ. ಹೋಲ್ಸೇಲರ್ಸ್ ಯಾರಿದ್ದಾರೆ ಅಂದ್ರೆ ಸಗಟು ವ್ಯಾಪಾರಿಗಳು ಉತ್ಪಾದಕರ ಕಡೆಯಿಂದ ಉತ್ಪನ್ನಗಳನ್ನ ಖರೀದಿ ಮಾಡಿ ಅದನ್ನ ರೀಟೇಲರ್ಸ್ ಅಂದ್ರೆ ಚಿಲ್ಲರೆ ವ್ಯಾಪಾರಿಗಳಿಗೆ ತಲುಪಿಸುವ ಕಾರ್ಯವನ್ನ ಮಾಡಿದ್ರೆ, ಚಿಲ್ಲರೆ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳಿಂದ ಕೊಂಡ್ಕೊಂಡಂತಹ ವಸ್ತುಗಳನ್ನ ಅಂತಿಮ ಅನುಭೋಗಿಗಳಿಗೆ ಮಾರುವ ಕೆಲಸವನ್ನ ಮಾಡ್ತಾರೆ. ಇದು ದ ಹೋಲ್ ಕಾನ್ಸೆಪ್ಟ್ ಆಫ್ ಚಿಲ್ಲರೆ ವ್ಯಾಪಾರ ಅಥವಾ ರೀಟೇಲಿಂಗ್ ಏನಿದೆ, ಇದು ಈ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. Let us now look at the classification of retail marketing. ಚಿಲ್ಲರೆ ವ್ಯಾಪಾರದ ಮಾರುಕಟ್ಟೆ ಪ್ರಕ್ರಿಯೆಯ ವಿಂಗಡಣೆಗಳು. ಫಸ್ಟ್ ಒನ್, ಸ್ಟೋರ್ ಬೇಸ್ಡ್ ಮಳಿಗೆ ಆಧಾರಿತ, ನಾನ್ ಸ್ಟೋರ್ ಬೇಸ್ಡ್ ಮಳಿಗೆ ರಹಿತ, ಸರ್ವಿಸ್ ಬೇಸ್ಡ್ ಸೇವೆ ಆಧಾರಿತ. ಅಂಡರ್ ಸ್ಟೋರ್ ಬೇಸ್ಡ್ ವಿ ಅಗೇನ್ ಹ್ಯಾವ್ ಟು ಕ್ಲಾಸಿಫಿಕೇಶನ್ಸ್ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ ಮಾಲೀಕತ್ವದ ಆಧಾರಿತ, ಆನ್ ದ ಬೇಸಿಸ್ ಆಫ್ ಮರ್ಚಂಡೈಸ್ ಉತ್ಪನ್ನದ ಆಧಾರಿತ. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ ವಿ ಹ್ಯಾವ್ ದ ಫಾಲೋಯಿಂಗ್ ಟೈಪ್ಸ್. ಇಂಡಿಪೆಂಡೆಂಟ್ ರಿಟೇಲರ್, ಸ್ವಾತಂತ್ರ್ಯ ಚಿಲ್ಲರೆ ವ್ಯಾಪಾರಿ. ಈ ಸ್ವತಂತ್ರ ಚಿಲ್ಲರೆ ವ್ಯಾಪಾರಿ ಯಾರಿದ್ದಾನೆ? ಅವನಿಗೆ ತನ್ನ ಸ್ವಂತ ಅಂಗಡಿ ಅಂದ್ರೆ ಇರುವಂತಹ ಒಂದೇ ಅಂಗಡಿಯಲ್ಲಿ ಬರುವಂತಹ ಅನುಭೋಗಿಗಳಿಗೆ ತನ್ನ ಬಳಿ ಇರುವ ಎಲ್ಲ ಸಗಟು ಮತ್ತೆ ಸಾಗಾಣಿಕೆಗಳನ್ನ ಮಾರುವಂತಹ ವ್ಯಕ್ತಿಯನ್ನ ನಾವು ಸ್ವತಂತ್ರ ಚಿಲ್ಲರೆ ವ್ಯಾಪಾರಿ ಅಂತ ಹೇಳ್ತಾನೆ. ಅವನಿಗೆ ಇರುವಂತದ್ದು ಒಂದೇ ಮಳಿಗೆ. ಅನ್ ಇಂಡಿಪೆಂಡೆಂಟ್ ರಿಟೇಲರ್ ಇಸ್ ದಿ ಓನರ್ ಆಫ್ ಅ ಸಿಂಗಲ್ ರಿಟೇಲ್ ಶಾಪ್ ವಿಚ್ ಹಿ ಓನ್ಸ್ ಅಂಡ್ ಫ್ರಮ್ ವಿಚ್ ಹಿ ಸೆಲ್ಸ್ ದ ಗೂಡ್ಸ್ ದಟ್ ಇಸ್ ಅವೈಲಬಲ್ ವಿತ್ ಹಿಮ್ ಟು ದಿ ಕನ್ಸ್ಯೂಮರ್ಸ್ ಹೂ ಎವರ್ ಕಮ್ಸ್ ಟು ಹಿಮ್. ವೇರ್ ಆಸ್ ಚೈನ್ ರಿಟೇಲರ್ಸ್ ಆರ್ ದ ಪೀಪಲ್ ಆರ್ ದ ರಿಟೇಲರ್ಸ್ ಹೂ ಹ್ಯಾಸ್ ಅ ಸೆಟ್ ಆಫ್ ರಿಟೇಲ್ ಶಾಪ್ಸ್
maybe within a city, state, country or worldwide. So, ಸರಣಿ ಚಿಲ್ಲರೆ ವ್ಯಾಪಾರಿಗಳು ಯಾರಿದ್ದಾರೆ, ಇವರಿಗೆ ಹಲವಾರು ಚಿಲ್ಲರೆ ವ್ಯಾಪಾರದ ಮಳಿಗೆಗಳನ್ನು ಹೊಂದಿರ್ತಾರೆ. ಸೊ ಇವರೇನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಊರುಗಳಲ್ಲಿ ಅಥವಾ ದೇಶ, ರಾಜ್ಯ ಅಥವಾ ಜಗತ್ತಿನಾದ್ಯಂತ ತಮ್ಮ ಮಳಿಗೆಗಳನ್ನ ಇಟ್ಟುಕೊಂಡು ಆ ಮಳಿಗೆಗಳಲ್ಲಿ ವ್ಯಾಪಾರವನ್ನು ನಡೆಸ್ತಾ ಹೋಗ್ತಾರೆ. ಸೊ ಅವರನ್ನು ನಾವು ಸರಣಿ ಚಿಲ್ಲರೆ ವ್ಯಾಪಾರಿಗಳು ಅಂತ ಕರಿತೀವಿ. ಅಂಡ್ ದೆನ್ ದ ಫ್ರಾಂಚೈಸ್ ರಿಟೇಲರ್ಸ್, ಫ್ರಾಂಚೈಸ್ ರಿಟೇಲರ್ಸ್ ಅಥವಾ ಫ್ರಾಂಚೈಸ್ ಚಿಲ್ಲರೆ ವ್ಯಾಪಾರಿಗಳು ಯಾರಿದ್ದಾರೆ, ದೇ ಆರ್ ದ ಪೀಪಲ್ ಹೂ ಮೇಕ್ಸ್ ಎನ್ ಅಗ್ರಿಮೆಂಟ್ ವಿತ್ ದ ಫ್ರಾಂಚೈಸರ್ ಅಂಡ್ ದೇ ಇಂಟೆಂಡ್ ಟು ಸೆಲ್ ಓನ್ಲಿ ದೋಸ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಮೆನ್ಷನ್ಡ್ ಇನ್ ದಿ ಅಗ್ರಿಮೆಂಟ್. ಸೊ ಅವರು ಮಾಡಿಕೊಂಡಿರುವಂತಹ ಒಪ್ಪಂದದ ಮೇಲೆಗೆ, ಅಂದ್ರೆ ಫ್ರಾಂಚೈಸಿ ಮತ್ತೆ ಫ್ರಾಂಚೈಸರ್ ನಡುವೆ ಆಗಿರುವಂತಹ ಒಪ್ಪಂದದ ಮೇರೆಗೆ ಯಾವ ವಸ್ತುಗಳನ್ನ ಅವರು ಮಾರಲಿಕ್ಕೆ ಅವಕಾಶ ಇದೆಯೋ ಅದಷ್ಟೇ ವಸ್ತುಗಳನ್ನ ಅದೇ ರೀತಿಯಲ್ಲಿ ಮಾರುವಂತವರಿಗೆ ನಾವು ಫ್ರಾಂಚೈಸಿ ಚಿಲ್ಲರೆ ವ್ಯಾಪಾರಿಗಳು ಅಂತ ಕರಿತೀವಿ. ಸೊ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಫ್ರಾಂಚೈಸಿ ರಿಟೇಲರ್ಸ್ ಆರ್ ಮೆಕ್ಡೊನಾಲ್ಡ್ಸ್, KFC ಅಂಡ್ ಸೋ ಆನ್. ಅಂಡ್ ಲಾಸ್ಟ್ಲಿ ಕನ್ಸ್ಯೂಮರ್ ಕೋಆಪರೇಟಿವ್ಸ್. ಕನ್ಸ್ಯೂಮರ್ ಕೋಆಪರೇಟಿವ್ಸ್ ಅಥವಾ ಅನುಭೋಗಿಗಳ ಸಹಕಾರ ಸಂಘಗಳು, ದ ಇಂಟೆನ್ಷನ್ ಆಫ್ ದೀಸ್ ಕೋಆಪರೇಟಿವ್ ಸೊಸೈಟೀಸ್ ಇಸ್ ಟು ಪ್ರೊವೈಡ್ ಬೆನಿಫಿಟ್ ಟು ಆಲ್ ಇಟ್ಸ್ ಮೆಂಬರ್ಸ್. ಆ ಸಂಘದ ಮೆಂಬರ್ಸ್ ಯಾರಿರ್ತಾರೆ ಅವರಿಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಸಗಟು ಅಥವಾ ಸಾಗಾಣಿಕೆಗಳ ಸೇವೆಗಳನ್ನು ಒದಗಿಸೋದಕ್ಕೆ ನಾವು ಸಹಕಾರಿ ಸಂಘ ಅಥವಾ ಅನುಭೋಗಿಗಳ ಸಹಕಾರಿ ಸಂಘ ಅಂತ ಕರಿತೀವಿ. ನೆಕ್ಸ್ಟ್ ವಿ ಗೋ ಟು ಬೇಸಿಸ್ ಆಫ್ ಮರ್ಚಾಂಡೈಸ್, ಅಂದ್ರೆ ಪ್ರಾಡಕ್ಟ್ ಅಥವಾ ಉತ್ಪನ್ನದ ಮೇಲೆ ಇರುವಂತಹ ಒಂದು ಕ್ಲಾಸಿಫಿಕೇಶನ್ ಅಥವಾ ವಿಂಗಡಣೆ. ಈ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ವಿ ಹ್ಯಾವ್ ಅಗೇನ್ ದೀಸ್ ಟೈಪ್ಸ್ ದಟ್ ಆರ್ ಮೆನ್ಷನ್ಡ್ ಬಿಲೋ. ಫಸ್ಟ್ ಆಫ್ ಆಲ್, ಕನ್ವೀನಿಯನ್ಸ್ ಸ್ಟೋರ್ಸ್. ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಹೇಳೋದಾದ್ರೆ, ಈ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ನಾವು ನಮಗೆ ಬೇಕಾದಂತಹ ಎಲ್ಲ ವಸ್ತುಗಳು ಎಲ್ಲ ಸಮಯದಲ್ಲಿ, ಅಂದ್ರೆ ಮನೆ ಹತ್ರ ಇರುವಂತಹ ಅಂಗಡಿಗಳನ್ನ ನಾವು ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಕರಿತೀವಿ. ನಮಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಒಂದು ಅಥವಾ ಎರಡು ವಸ್ತುಗಳಿಗೆ ಬೇಕಾದ್ರೂ ಹೋಗ್ಬೋದು, ಒಂದ್ ರೂಪಾಯಿಗೆ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ದಿ ಆರ್ ದ ಕನ್ವೀನಿಯನ್ಸ್ ಸ್ಟೋರ್ಸ್. ಸೊ ದ ಕನ್ವೀನಿಯನ್ಸ್ ಸ್ಟೋರ್ಸ್ ಆರ್ ದ ಒನ್ಸ್ ದಟ್ ಇಸ್ ಅವೈಲಬಲ್ ಇನ್ ದ ರೆಸಿಡೆನ್ಶಿಯಲ್ ಏರಿಯಾಸ್ ಫಾರ್ ಅಸ್ ಟು ಪರ್ಚೇಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆಸ್ ಪರ್ ಅವರ್ ಡೇ ಟು ಡೇ ರಿಕ್ವೈರ್ಮೆಂಟ್ಸ್. ವೆರಸ್ ಸೂಪರ್ ಮಾರ್ಕೆಟ್ಸ್ ಆರ್ ಲಿಟಲ್ ಬಿಗರ್ ದಾನ್ ದ ಕನ್ವೀನಿಯನ್ಸ್ ಸ್ಟೋರ್ಸ್. ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಯು ಆರ್ ಏಬಲ್ ಟು ಪರ್ಚೇಸ್ ದ ಗೂಡ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಸರ್ವಿಸಸ್ ಆರ್ ಅವೈಲಬಲ್ ಥ್ರೂ ಔಟ್ ದ ಡೇ. ಜನರಲಿ ದೇ ಆರ್ ಸೆಲ್ಫ್ ಸರ್ವಿಸ್ ಮಾರ್ಕೆಟ್ಸ್. ಸೊ ಅಲ್ಲಿ ಹೋಗಿ ನಮಗ್ ಬೇಕಾದಂತಹ ವಸ್ತುಗಳನ್ನ ನಾವೇ ಪಿಕ್ ಮಾಡಿಕೊಂಡು ಬರ್ತೀವಿ. ಕನ್ವೀನಿಯನ್ಸ್ ಸ್ಟೋರ್ಸ್ ನಲ್ಲಿ ಸಿಗುವಂತ ಬಹುತೇಕ ಎಲ್ಲ ವಸ್ತುಗಳು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಆದ್ರೆ ಕನ್ವೀನಿಯನ್ಸ್ ಸ್ಟೋರ್ಸ್ ಆರ್ ಲಿಟಲ್ ಸ್ಮಾಲರ್ ದನ್ ಸೂಪರ್ ಮಾರ್ಕೆಟ್ಸ್. ಐ ಮೀನ್ ಟು ಸೇ, ಸೂಪರ್ ಮಾರ್ಕೆಟ್ಸ್ ಏನಿದಾವೆ ಆ ಸೂಪರ್ ಮಾರ್ಕೆಟ್ಸ್ ಕನ್ವೀನಿಯನ್ಸ್ ಸ್ಟೋರ್ಸ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಲ್ಲಿ ಅವೈಲಬಿಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೆಚ್ಚಿನ ಪ್ರಾಡಕ್ಟ್ಸ್, ಹೆಚ್ಚಿನ ವೆರೈಟೀಸ್, ಹೆಚ್ಚಿನ ಒಂದು ರೀತಿಯಾದಂತಹ ಒಂದು ಬ್ರ್ಯಾಂಡ್ಸ್ ಏನಿದಾವೆ ಇದೆಲ್ಲವೂ ಕೂಡ ನಮಗೆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಹೈಪರ್ ಮಾರ್ಕೆಟ್ಸ್ ಆರ್ ಅಡ್ವಾನ್ಸ್ಡ್ ವರ್ಷನ್ಸ್ ಆಫ್ ಸೂಪರ್ ಮಾರ್ಕೆಟ್ಸ್. ಹೈಪರ್ ಮಾರ್ಕೆಟ್ಸ್ ಅಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಐಟಮ್ಸ್ ಗಳ ಜೊತೆಗೆ ಇನ್ನ ನಾನ್ ಗ್ರೋಸರಿ ಐಟಮ್ಸ್ ಕೂಡ ಸಿಗ್ತವೆ. ಸೊ ವಾಟ್ ಆರ್ ದೀಸ್ ನಾನ್ ಗ್ರೋಸರಿ ಐಟಮ್ಸ್ ದಟ್ ಆರ್ ಅವೈಲಬಲ್ ಇನ್ ದಿ ಹೈಪರ್ ಮಾರ್ಕೆಟ್? ದೇ ಇನ್ಕ್ಲೂಡ್ ಕ್ಲೋದಿಂಗ್, ದೇ ಇನ್ಕ್ಲೂಡ್ ಜ್ಯುವೆಲರಿ. ಸೊ ಬಟ್ಟೆಗಳು, ಇನ್ನ ಆಭರಣಗಳು, ಸಣ್ಣ ಪುಟ್ಟ ಆಭರಣಗಳು, ಈ ರೀತಿಯಾದಂಥ ಅಥವಾ ಕಾಸ್ಮೆಟಿಕ್ಸ್ಗಳು ಇದೆಲ್ಲವೂ ಕೂಡ ನಮಗೆ ಹೈಪರ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಸೊ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗಿಂತ ಸ್ವಲ್ಪ ದೊಡ್ಡದಾದ ಒಂದು ಚಿಲ್ಲರೆ ವ್ಯಾಪಾರದ ಮಳಿಗೆ. ಮೂವಿಂಗ್ ಟು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆರ್ ಅನ್ ಎಕ್ಸ್ಪ್ಯಾನ್ಷನ್ ಆಫ್ ಜನರಲ್ ಸ್ಟೋರ್ಸ್. ಜನರಲ್ ಸ್ಟೋರ್ಸ್ ಏನಿರ್ತವೆ ಅದರ ಒಂದು ಅಡ್ವಾನ್ಸ್ಡ್ ವರ್ಷನ್ ಅನ್ನು ನಾವು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಕರಿತೀವಿ. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಕೂಡ ನಿಮಗೆ ಬಹಳಷ್ಟು ವಿಧವಾದ ಒಂದು ಐಟಮ್ಸ್ ಸಿಗ್ತಾ ಹೋಗ್ತವೆ. ಈ ಐಟಮ್ಸ್ ಒಂದೊಂದು ರೀತಿಯಾದಂತಹ ಐಟಮ್ಸ್ ಅನ್ನ ಒಂದೊಂದು ಕಡೆಗೆ ಅದನ್ನ ಜೋಡಿಸಿ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಆ ಒಂದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಸ್ ಸಿಗ್ತಾ ಹೋಗ್ತವೆ. ಸೊ ಒನ್ ಪರ್ಟಿಕ್ಯುಲರ್ ಐಟಮ್ ಇನ್ ಅ ಡಿಪಾರ್ಟ್ಮೆಂಟ್ ಅಂಡ್ ದ ನೆಕ್ಸ್ಟ್ ಐಟಮ್ ಇನ್ ದ ಅದರ್ ಸೆಕ್ಷನ್ ಇಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಸೊ ವಿ ಮೇ ಲುಕ್ ಎಟ್ ಯು ನೋ ದ ಬಿಗ್ ಸ್ಟೋರ್ಸ್ ಲೈಕ್ ಬಿಗ್ ಬಜಾರ್ಸ್ ಅಂಡ್ ಸ್ಪಾರ್ಸ್ ವೇರ್ ಯು ಹ್ಯಾವ್ ಡಿಫ್ರೆಂಟ್ ಸೆಕ್ಷನ್ಸ್, ಡಿಫ್ರೆಂಟ್ ಪ್ಲೇಸಸ್ ಫಾರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಯು ಹ್ಯಾವ್ ಕ್ಲೋದಿಂಗ್ ಎಟ್ ಒನ್ ಪಾಯಿಂಟ್, ಯು ಹ್ಯಾವ್ ಚಾಕ್ಲೇಟ್ಸ್ ಅಂಡ್ ಫುಡ್ ಐಟಮ್ಸ್ ಎಟ್ ದಿ ಅದರ್ ಪಾಯಿಂಟ್. ಸೊ ದಟ್ ಇಸ್ ಹೌ ದ ಪ್ರೊವಿಷನ್ಸ್ ಅನ್ ಅದರ್ ಅಟ್ ಅನ್ ಅದರ್ ಪ್ಲೇಸ್. ಸೊ ದಟ್ ಇಸ್ ಹೌ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಸ್ ಡಿವೈಡೆಡ್ ಇನ್ ಟು. ಮೂವಿಂಗ್ ಟು ಫ್ಯಾಕ್ಟ್ರಿ ಔಟ್ಲೆಟ್ಸ್.
ಫ್ಯಾಕ್ಟ್ರಿ ಔಟ್ಲೆಟ್ಸ್ ಅಂತಂದ್ರೆ ಯಾವ ರೀತಿಯಲ್ಲಿ ಯಾವ ಒಂದು ಉತ್ಪಾದಕರೇ ಏನಿದ್ದಾರೆ ಅವರು ತಮ್ಮ ಉತ್ಪನ್ನಗಳನ್ನು ಮಾರಲಿಕ್ಕೆ ಅಂತ ಒಂದು ಅಂಗಡಿ ಅಥವಾ ಮಳಿಗೆಯನ್ನು ತೆರೆದು ಆ ಮಳಿಗೆಯಲ್ಲಿ ತಮ್ಮ ಸಂಸ್ಥೆಯ ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಿದಾಗ ಅದನ್ನು ನಾವು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಕರಿತೀವಿ ಸೊ ಅಂಡರ್ ಫ್ಯಾಕ್ಟ್ರಿ ಔಟ್ಲೆಟ್ ದ ಪ್ರೊಡ್ಯೂಸರ್ ಹ್ಯಾಸ್ ಹಿಸ್ ಓನ್ ರಿಟೇಲ್ ಸ್ಟೋರ್ ವೇರ್ ಹಿ ಸೆಲ್ಸ್ ದ ಗೂಡ್ಸ್ ದಟ್ ಬಿಲಾಂಗ್ಸ್ ಟು ಹಿಸ್ ಬ್ರ್ಯಾಂಡ್ ಓನ್ಲಿ ಸೊ ದಟ್ ಇಸ್ ಅ ಫ್ಯಾಕ್ಟ್ರಿ ಔಟ್ಲೆಟ್ ಕ್ಯಾಟಲಾಗ್ ಶೋರೂಮ್ಸ್ ಕ್ಯಾಟಲಾಗ್ ಶೋರೂಮ್ಸ್ ಅಂತಂದ್ರೆ ಕ್ಯಾಟಲಾಗ್ ಶೋರೂಮ್ಸ್ ಹೆಚ್ಚಾಗಿ ಉತ್ಪಾದಕರ ಉತ್ಪನ್ನ ಸ್ಥಳ ಯಾವ್ದಿದೆ ದ ಪ್ರೊಡಕ್ಷನ್ ಯೂನಿಟ್ ಏನಿದೆ ಅದರ ಹತ್ತಿರದಲ್ಲೇ ಇರುವಂತದ್ದು ಸಾಮಾನ್ಯವಾಗಿ ಕ್ಯಾಟಲಾಗ್ ಶೋರೂಮ್ಸ್ ಸೊ ಅಲ್ಲಿ ಎಲ್ಲ ಒಂದು ವೆರೈಟೀಸಿನ ಪ್ರಾಡಕ್ಟ್ಸಿನ ಒಂದೊಂದು ಸ್ಯಾಂಪಲ್ ಅನ್ನ ಇಟ್ಟಿರ್ತಾರೆ ಸೊ ದ ಸ್ಯಾಂಪಲ್ ಅನ್ನ ನೋಡಿಕೊಂಡು ನಮಗೆ ಯಾವ ರೀತಿಯಾದಂತಹ ವಸ್ತುಗಳು ಬೇಕೋ ಅದಕ್ಕೆ ನಾವು ಆರ್ಡರ್ ಅನ್ನ ಪ್ಲೇಸ್ ಮಾಡ್ಕೋಬಹುದು ಸೊ ದಟ್ ಇಸ್ ಅ ಕ್ಯಾಟಲಾಗ್ ಶೋರೂಮ್ ಕ್ಯಾಟಲಾಗ್ ಶೋರೂಮ್ ಇಸ್ ಅ ಪ್ಲೇಸ್ ವೇರ್ ಇನ್ ದ ಕನ್ಸ್ಯೂಮರ್ ಕ್ಯಾನ್ ವಿಸಿಟ್ ಚೆಕ್ ಔಟ್ ಫಾರ್ ದ ಕ್ಯಾಟಲಾಗ್ ಪ್ರಾಡಕ್ಟ್ಸ್ ಲುಕ್ ಎಟ್ ವಾಟ್ ಹಿ ನೀಡ್ಸ್ ಅಂಡ್ ದೆನ್ ಪ್ಲೇಸ್ ಅನ್ ಆರ್ಡರ್ ವಿತ್ ದ ಪ್ರೊಡ್ಯೂಸರ್ ನೌ ವಿ ಮೂವ್ ಆನ್ ಟು ನಾನ್ ಸ್ಟೋರ್ ಬೇಸ್ಡ್ ರಿಟೇಲ್ ಮಾರ್ಕೆಟಿಂಗ್ ಸೊ ಇಲ್ಲಿ ಅಂಗಡಿ ಇರೋದಿಲ್ಲ ದೇರ್ ಆರ್ ನೋ ಸ್ಟೋರ್ಸ್ ಬಟ್ ವಿಥೌಟ್ ದ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಸ್ಟೋರ್ಸ್ ದ ಸೇಲ್ಸ್ ಆರ್ ಮೇಡ್ ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ಸ್ಟೋರ್ ಬೇಸ್ಡ್ ರಿಟೇಲ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ನೇರವಾಗಿ ಮಾರಾಟವನ್ನು ಮಾಡುವಂಥದ್ದು ಇರ್ಬೋದು ಅಂದ್ರೆ ಒಬ್ಬ ಸೇಲ್ಸ್ ಮ್ಯಾನ್ ಅನ್ನ ಹೈಯರ್ ಮಾಡಿಕೊಂಡು ಕನ್ಸ್ಯೂಮರ್ಸ್ನ ಹತ್ರ ಹೋಗಿ ಅಲ್ಲಿಯೇ ಅವನ ಕಡೆಯಿಂದ ವಸ್ತುಗಳನ್ನ ಮಾರಾಟ ಮಾಡಿಸುವುದಕ್ಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ಸೊ ವಿತ್ ದ ಹೆಲ್ಪ್ ಆಫ್ ಸೇಲ್ಸ್ ಮ್ಯಾನ್ ರೀಚಿಂಗ್ ದ ಕನ್ಸ್ಯೂಮರ್ಸ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಮೇಲ್ ಆರ್ಡರ್ ಒಂದು ಪತ್ರ ವ್ಯವಹಾರದ ಮೂಲಕ ಆರ್ಡರ್ ಅನ್ನ ಪ್ಲೇಸ್ ಮಾಡಿ ಕನ್ಸ್ಯೂಮರ್ಸ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡೋದಕ್ಕೆ ನಾವು ಮೇಲ್ ಆರ್ಡರ್ ಅಂತ ಕರಿತೀವಿ ಸೊ ಥ್ರೂ ಲೆಟರ್ಸ್ ಯು ಥ್ರೂ ಲೆಟರ್ಸ್ ಅಂಡ್ ಮೇಲ್ಸ್ ಯು ಸೆಂಡ್ ದ ಯು ಪ್ಲೇಸ್ ದಿ ಆರ್ಡರ್ಸ್ ಅಂಡ್ ದೆನ್ ಯು ರಿಸೀವ್ ದಿ ಗೂಡ್ಸ್ ಸೊ ಇದನ್ನ ನಾವು ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ಗೆ ಬಳಸ್ಕೋಬಹುದು ಅಂತಂದ್ರೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ಗಳು ಯಾವ್ದಿದಾವೆ ಯಾವ್ದನ್ನ ಇನ್ನ ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀವಿ ಅದಕ್ಕೆ ಇದನ್ನೆಲ್ಲ ಬಳಸ್ಕೋಬಹುದು ಸ್ವಲ್ಪ ಅಂತಿಮ ಅನುಭೋಗಿಗಳು ಉಪಯೋಗಿಸುವಂತ ವಸ್ತುಗಳಿಗೆ ಮೇಲ್ ಆರ್ಡರ್ ಸ್ವಲ್ಪ ಕಷ್ಟಕರವಾದಂತಹ ಒಂದು ಮಾರಾಟ ವ್ಯವಸ್ಥೆ ಆಗಿರುತ್ತೆ ಇಟ್ ಇಸ್ ಡಿಫಿಕಲ್ಟ್ ಟು ಸೆಲ್ ದ ಕನ್ಸ್ಯೂಮರ್ ಗೂಡ್ಸ್ ಥ್ರೂ ಮೇಲ್ ಆರ್ಡರ್ ಹೌಎವರ್ ಸೋ ಮಚ್ ಈಸಿಯರ್ ಟು ಸೆಲ್ ದ ಪ್ರೊಡ್ಯೂಸರ್ ಆರ್ ದ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಥ್ರೂ ಮೇಲ್ ಆರ್ಡರ್ ಟೆಲಿಮಾರ್ಕೆಟಿಂಗ್ ನಾವು ಟಿವಿ ಚಾನೆಲ್ಸ್ ಅನ್ನ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನಾಪ್ತೋಲ್ ಅನ್ನುವಂಥ ಒಂದು ಚಾನೆಲ್ ಇದೆ ಸೊ ವೇರ್ ಇನ್ ಅವರು ಅಡ್ವರ್ಟೈಸ್ ಮಾಡ್ತಾ ಹೋಗ್ತಾರೆ ನಿಮ್ಗೆ ಫೋನ್ ನಂಬರ್ಸ್ ಅನ್ನ ಕೊಡ್ತಾರೆ ಸೊ ಯು ಕ್ಯಾನ್ ಕಾಲ್ ಅಂಡ್ ಪ್ಲೇಸ್ ದಿ ಆರ್ಡರ್ ಥ್ರೂ ದ ಟೆಲಿಫೋನ್ಸ್ ಸೊ ಅದನ್ನ ನಾವು ಟೆಲಿಮಾರ್ಕೆಟಿಂಗ್ ಅಂತ ಕರಿತೀವಿ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ನಾಪ್ತೋಲ್ ಟಿವಿ ಚಾನೆಲ್ ವೇರ್ ಇನ್ ಯು ಕಾಲ್ ಪ್ಲೇಸ್ ಯುವರ್ ಆರ್ಡರ್ ಇಂದ ಪ್ರಾಡಕ್ಟ್ ಕಮ್ಸ್ ಟು ಯುವರ್ ಡೋರ್ ಸ್ಟೆಪ್ ನಾವು ಫೋನ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿದಾಗ ಆ ಒಂದು ವಸ್ತು ನಮ್ಮ ಮನೆ ಬಾಗಿಲಿಗೆ ಬಂದು ಸೇರುತ್ತೆ ಯೂಸ್ ಆಫ್ ಎನಿ ಮೋಡ್ ಆಫ್ ಇಂಟರ್ನೆಟ್ ಇಸ್ ಕಾಲ್ಡ್ ಸೈಬರ್ ಮಾರ್ಕೆಟಿಂಗ್ ಅಂಡ್ ದೇರ್ ಆರ್ ಲಾಟ್ಸ್ ಆಫ್ ಇ ಸ್ಟೋರ್ಸ್ ಅವೈಲಬಲ್ ಟುಡೇ ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಎಕ್ಸೆಟ್ರಾ 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 ಸೊ ಸೈಬರ್ ಮಾರ್ಕೆಟಿಂಗ್ ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ಮಾರಾಟ ಮಾಡುವಂಥದ್ದು ಅಮೆಝಾನ್ ಫ್ಲಿಪ್ಕಾರ್ಟ್ ನಮ್ಗೆ ಹೆಸರು ಹೇಳಕ್ ಆಗದೆ ಇರುವಷ್ಟು ಮಟ್ಟಿಗೆ ಈ ಒಂದು ಇ ಮಾರ್ಕೆಟಿಂಗ್ ಅಥವಾ ಸೈಬರ್ ಮಾರ್ಕೆಟಿಂಗ್ ಇವತ್ತು ಬೆಳೆದು ನಿಂತಿದೆ ಸೊ ಇಟ್ ಇಸ್ ಈಸಿ ಟು ಮಾರ್ಕೆಟ್ ಇಟ್ ಇಸ್ ಈಸಿ ಟು ರೀಚ್ ನಮ್ಮ ಮನೆ ಬಾಗಿಲಿಗೆ ಬಂದು ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತಾರೆ ಸೊ ದೇ ಹ್ಯಾವ್ ಸೆವರಲ್ ಅಡ್ವಾಂಟೇಜಸ್ ಆಫ್ ಸೈಬರ್ ಮಾರ್ಕೆಟಿಂಗ್ ಅಂಡ್ ದೆನ್ ಕಮ್ಸ್ ದಿ ಆಟೋಮೇಟೆಡ್ ವೆಂಡರ್ ಆಟೋಮೇಟೆಡ್ ವೆಂಡರ್ ಯು ಮೈಟ್ ಹ್ಯಾವ್ ಸೀನ್ ಇನ್ ದ ಮೂವೀಸ್ ಆರ್ ನೋ ಅಟ್ ಏರ್ಪೋರ್ಟ್ಸ್ ಡಿಫ್ರೆಂಟ್ ಪ್ಲೇಸಸ್ ವೇರ್ ಯು ಪುಟ್ ಅ ಕಾಯಿನ್ ಅಂಡ್ ಕೋಕ್ ಫಾಲ್ಸ್ ಸೊ ದಟ್ ಇಸ್ ಎನ್ ಆಟೋಮೇಟೆಡ್ ವೆಂಡರ್ ನಾವು ಒಂದು ಮಷೀನಿಗೆ ದುಡ್ಡನ್ನು ಹಾಕಿ ಆ ಮಷೀನ್ ಆ ಒಂದು ಪ್ರಾಡಕ್ಟ್ ಅನ್ನ ಕೊಡುವಂಥದ್ದು ಸೊ ಅದನ್ನ ನಾವು ಆಟೋಮೇಟೆಡ್ ವೆಂಡರ್ ಅಂತ ಕರಿತೀವಿ ಇಟ್ ಇಸ್ ರೇರ್ ಇನ್ ದ ಸ್ಟ್ರೀಟ್ಸ್ ಆಫ್ ಇಂಡಿಯಾ ಬಟ್ ಹೌಎವರ್ ಕಾಮನ್ ಇನ್ ಫಾರಿನ್ ಕಂಟ್ರೀಸ್ ಸೊ ಆಟೋಮೇಟೆಡ್ ವೆಂಡರ್ ಇಸ್ ಅ ನಾನ್ ಸ್ಟೋರ್ ಬೇಸ್ ಅಲ್ಲಿ ಯಾವುದೇ ವೈಯಕ್ತಿಕವಾದಂಥ ಅಥವಾ ಪರ್ಸನಲೈಸ್ಡ್ ಸೆಲ್ಲಿಂಗ್ ಇರೋದಿಲ್ಲ ಬಟ್ ಹಿಯರ್ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಒಂದು ಕಾಯಿನ್ ಅಥವಾ ಒಂದು ಸ್ಟಿಪ್ಯುಲೇಟೆಡ್ ಕರೆನ್ಸಿ ಏನಿದೆ ಅದನ್ನ ಹಾಕ್ತಾರೆ ಸೊ ನಮ್ಗೆ ಯಾವ್ದನ್ನ ಬೇಕೋ ಅದನ್ನ ಯಾವ ವಸ್ತುವನ್ನ ಬೇಕಾದ್ರೂ ನಾವು ಅದರಲ್ಲಿ ಖರೀದಿ ಮಾಡಬಹುದಾಗಿದೆ ಸೊ ದಟ್ ಇಸ್ ಅನ್ ಆಟೋಮೇಟೆಡ್ ವೆಂಡರ್ ಅಂಡ್ ಲಾಸ್ಟ್ಲಿ ಮೂವಿಂಗ್ ಟು ಸರ್ವಿಸ್ ಬೇಸ್ಡ್ ವೇರಿಯಸ್ ಸರ್ವಿಸಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಆರ್ ಪ್ರೊವೈಡೆಡ್ ಬೈ ದ ಕಂಪನೀಸ್ ಸೊ ಬ್ಯಾಂಕ್ ಆಗಿರ್ಬೋದು ವಿಮೆ ಆಗಿರ್ಬೋದು ಪರ್ಸನಲ್ ಸರ್ವಿಸಸ್ ಲೈಕ್ ಬ್ಯೂಟಿ ಕೇರ್ ಬ್ಯೂಟಿ ಪಾರ್ಲರ್ಸ್ ವೇರಿಯಸ್ ಸರ್ವಿಸಸ್ ಆರ್ ಆಲ್ ಗಿವನ್ ಟು ದ ಪೀಪಲ್ ಅವು ಕೂಡ ಚಿಲ್ಲರೆ ವ್ಯಾಪಾರದ ಸರ್ವಿಸ್ ಬೇಸ್ಡ್ ರಿಟೇಲ್ ಮಾರ್ಕೆಟಿಂಗ್ ಅಥವಾ ಸೇವೆ ಆಧಾರಿತ ಚಿಲ್ಲರೆ ವ್ಯಾಪಾರ ಅಂತ ಕರೆಸ್ಕೊಳ್ಳುತ್ತೆ
ಸೊ ಬ್ಯಾಂಕಿಂಗ್ ಹಲವಾರು ಸರ್ವಿಸಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇವಾಗ ನಾವು ನೋಡ್ಬೋದು ಎಷ್ಟರ ಮಟ್ಟಿಗೆ ಸರ್ವಿಸ್ ಇಂಡಸ್ಟ್ರಿ ಬೆಳೀತಾ ಇದೆ ಅಂತ. ಸೇ ಫಾರ್ ಎಕ್ಸಾಂಪಲ್ ಹೆಚ್ ಆರ್ ಕನ್ಸಲ್ಟೆನ್ಸೀಸ್ ಔಟ್ಸೋರ್ಸಿಂಗ್, ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ದ ಸರ್ವಿಸ್ ಬೇಸ್ಡ್ ರಿಟೇಲ್ ಮಾರ್ಕೆಟಿಂಗ್. ನೌ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದ ಫಂಕ್ಷನ್ಸ್ ಆಫ್ ರಿಟೇಲರ್, ಚಿಲ್ಲರೆ ವ್ಯಾಪಾರಿಯ ಕಾರ್ಯಗಳು. So these are the points. First of all, he acts as a connecting link between the consumer and the producer. Chillare vyapari obba anubhogi matte utpadakana naduvina kondi agi karyanirvahane martane. He does the work of assembling when and where necessary. For example, in a showroom that sells vehicles, he does the work of assembling. That is, he gets the parts from the wholesalers or the producers, assembles it, and then sells the ಫೈನಲ್ ವೆಹಿಕಲ್ ಅಟ್ ಅ ಶೋರೂಮ್. ಸೊ ಅಸೆಂಬ್ಲಿಂಗ್ ಕಾರ್ಯವನ್ನ ಅವಶ್ಯಕತೆ ಇದ್ದಾಗ ಒಬ್ಬ ಚಿಲ್ಲರೆ ವ್ಯಾಪಾರಿ ಮಾಡ್ತಾ ಹೋಗ್ತಾನೆ. ಎಕ್ಸಾಂಪಲ್, ಒಂದು ಶೋರೂಮ್ ಗಾಡಿಗಳನ್ನ ಮಾರುವಂತ ಶೋರೂಮ್ಗಳಲ್ಲಿ ಆ ಪಾರ್ಟ್ಸ್ ಅನ್ನ ಅವನು ತರಿಸ್ಕೊಂಡು ಅಸೆಂಬಲ್ ಮಾಡಿ ಅಲ್ಲಿ ಮಾರಾಟವನ್ನ ಮಾಡ್ತಾನೆ. ಸೊ ಇಟ್ ಇಸ್ ಓನ್ಲಿ ಇಫ್ ನೆಸೆಸರಿ. ನೆಕ್ಸ್ಟ್ ಇಸ್ ಸ್ಟೋರಿಂಗ್. ಸೊ ವೆನ್ ದ ಗೂಡ್ಸ್ ಆರ್ ಯೆಟ್ ಟು ಬಿ ಪರ್ಚೇಸ್ಡ್ ಬೈ ದ consumers, at this point of time they need to be stored at some place, so that task is taken over by the retailer. Yava sandarbhadalli anubhogigalu inna vastugalanna kharidi maadirodillvo aa sandarbhagalalli vastugalanna idlikke ondu jaga bekagirutte, aa ondu karyavanna chilare vyapari maadta hogtane. Transporting, I can give you an example of home delivery. So manege mane bagilige ಚಿಲ್ಲರೆ ವ್ಯಾಪಾರಿ ತಾನು ಮಾರುವಂತ ವಸ್ತುವನ್ನ ಅನುಭೋಗಿಯ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾನೆ. ಸೊ ಟ್ರಾನ್ಸ್ಪೋರ್ಟಿಂಗ್ ಕೆಲಸವನ್ನ ನೋಡ್ಕೋತಾನೆ. ರಿಸ್ಕ್ ಬೇರಿಂಗ್, ಸೊ ಪ್ರೊಡಕ್ಷನ್ ಪೀರಿಯಡ್ ಟು ದ ಪೀರಿಯಡ್ ಆಫ್ ಕನ್ಸಂಪ್ಷನ್, ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದೀಸ್ ಟು, ದ ಪ್ರೊಡಕ್ಷನ್ ಅಂಡ್ ದ ಕನ್ಸಂಪ್ಷನ್. ಸೊ ದೇರ್ ಆರ್ ಎನ್ ನಂಬರ್ ಆಫ್ ರಿಸ್ಕ್ ದಟ್ ಇಸ್ ಪ್ರಿವೇಲಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಹಿ ಟೇಕ್ಸ್ ಅಪ್ ಸಮ್ ಆಫ್ ದೋಸ್ ರಿಸ್ಕ್ಸ್, like it could be theft, damage, deterioration in the quality. So all these are the risks that he bears as a retailer. ಒಬ್ಬ ಚಿಲ್ಲರೆ ವ್ಯಾಪಾರಿ ಒಂದು ವಸ್ತು ಉತ್ಪಾದನೆ ಆದ ಸಮಯದಿಂದ ಖರೀದಿ ಆಗುವ ಸಮಯದವರೆಗೆ ಇರುವಂತಹ ಆ ನಡುವಿನ ಆ ಟೈಮ್ ಏನಿದೆ, ಅಂತರ ಏನಿದೆ, ಆ ಸಂದರ್ಭಗಳಲ್ಲಿ ತನ್ನ ಅಂಗಡಿಯಲ್ಲಿ ಇರುವಂತಹ ವಸ್ತು ಒಳಗೊಳ್ಳಬಹುದಾದಂತಹ ನಷ್ಟಗಳನ್ನ ತಾನು ಭರಿಸ್ತಾನೆ. ಸೇ ಫಾರ್ ಎಕ್ಸಾಂಪಲ್, ಕಳ್ಳತನ ಆಗ್ಬೋದು ಅಥವಾ ಗೂಡ್ಸಿನ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗ್ಬೋದು. ಈ ಎಲ್ಲ ರಿಸ್ಕ್ ಕೂಡ ಚಿಲ್ಲರೆ ವ್ಯಾಪಾರಿಯ ಮೇಲೆ ಇರುತ್ತೆ. ನೆಕ್ಸ್ಟ್ ಇಸ್ ಗ್ರೇಡಿಂಗ್. ಗ್ರೇಡಿಂಗ್ ಫಾರ್ ದೋಸ್ ಗೂಡ್ಸ್ ವಿಚ್ ಹ್ಯಾಸ್ ನಾಟ್ ಬೀನ್ ಪ್ರೀವಿಯಸ್ಲಿ ಗ್ರೇಡೆಡ್ ಬೈ ದಿ ಹೋಲ್ಸೇಲರ್ ಆರ್ ದ ಪ್ರೊಡ್ಯೂಸರ್. ಸೊ ರಿಟೇಲರ್ ಕ್ಯಾನ್ ಗ್ರೇಡ್ ದೋಸ್ ಪ್ರಾಡಕ್ಟ್ಸ್ ಇನ್ ಟು ಎ ಬಿ ಸಿ ಕ್ಯಾಟಗರೀಸ್. ಸೊ ಯಾವ ವಸ್ತುಗಳು ಉತ್ಪಾದಕ ಅಥವಾ ಸಗಟು ವ್ಯಾಪಾರಿ ಗ್ರೇಡ್ ಮಾಡಿರೋದಿಲ್ವೋ, ಪ್ಯಾಕ್ ಮಾಡಿರೋದಿಲ್ವೋ ಅಥವಾ ಲೇಬಲ್ ಮಾಡಿರೋದಿಲ್ವೋ ಅಂತ ವಸ್ತುಗಳನ್ನ ಚಿಲ್ಲರೆ ವ್ಯಾಪಾರಿ ಗ್ರೇಡಿಂಗ್, ಪ್ಯಾಕಿಂಗ್, ಲೇಬಲಿಂಗ್ ಮಾಡ್ಬೋದು. ಚಿಲ್ಲರೆ ವ್ಯಾಪಾರಿಯ ಮುಖ್ಯ ಉದ್ದೇಶವೇ ಮಾರಾಟ ಮಾಡುವಂಥದ್ದು, ಅನುಭೋಗಿಗೆ ಗೂಡ್ಸ್ ಅನ್ನ ಸೇಲ್ ಮಾಡುವಂಥದ್ದು ಚಿಲ್ಲರೆ ವ್ಯಾಪಾರಿಯ ಮುಖ್ಯ ಉದ್ದೇಶ. ಸೊ ಹಿ ಸೇಲ್ಸ್ ದ ಗೂಡ್ಸ್, ಹಿ ಮೇಕ್ಸ್ ಸೇಲ್ಸ್ ಆಫ್ ದ ಗೂಡ್ಸ್ ಫ್ರಮ್ ದಟ್ ಹಿ ಹ್ಯಾಸ್ ಟು ದಿ ಕನ್ಸ್ಯೂಮರ್ಸ್. ಸೊ ದಟ್ ಈಸ್ ಹಿಸ್ ಮೇಜರ್ ಫಂಕ್ಷನ್. ಫಿನಾನ್ಸಿಂಗ್, ಹಿ ಆಲ್ಸೋ ಪ್ರೊವೈಡ್ಸ್ ಕ್ರೆಡಿಟ್ ಫೆಸಿಲಿಟೀಸ್. ಸೊ ವಿ ಹವ್ ಸೀನ್ ಎಸ್ಪೆಷಲಿ ಇನ್ ದ ಜನರಲ್ ಸ್ಟೋರ್ಸ್, ಕನ್ವೀನಿಯನ್ಸ್ ಸ್ಟೋರ್ಸ್, ವೇರ್ ಯು ಗೋ ಬೈ ಆನ್ ಕ್ರೆಡಿಟ್ ಅಂಡ್ ಕಮ್ ಬ್ಯಾಕ್ ಪೇ ಟು ದ ಮಂತ್ ಎಂಡ್ ಆರ್ ಯುನೋ ವೆನ್ ಎವರ್ ಇಟ್ ಇಸ್ ಕನ್ವೀನಿಯಂಟ್. ಸೊ ದಟ್ ಈಸ್ ದ ಪಾಸಿಬಿಲಿಟಿ. ಫಿನಾನ್ಸಿಂಗ್ ಅಂತಂದ್ರೆ ಸಾಲವನ್ನು ಕೊಡುವಂತ ವ್ಯವಸ್ಥೆಯನ್ನ ಚಿಲ್ಲರೆ ವ್ಯಾಪಾರಿ ಮಾಡ್ಕೊಂಡಿರ್ತಾನೆ. ಮನೆ ಹತ್ರ ಇರುವಂತಹ ಅಂಗಡಿಗಳಾಗಿರ್ಬೋದು ಅಥವಾ ಇ ಎಂ ಐ ನಲ್ಲಿ ಕೊಡುವಂತದ್ದಾಗಿರ್ಬೋದು. ಸೊ ಮಾರಾಟವನ್ನ ಮಾಡುವಂಥದ್ದು ಈಗ ಸದ್ಯಕ್ಕೆ ಮಾರಾಟವನ್ನ ಮಾಡಿ ನಂತರದ ಸಮಯದಲ್ಲಿ ಹಣವನ್ನ ಪಡೆದುಕೊಳ್ಳುವಂತ ವ್ಯವಸ್ಥೆಯನ್ನ ಕೂಡ ಅವನು ಮಾಡ್ಕೋತಾನೆ. ಸೇಲ್ಸ್ ಪ್ರಮೋಷನ್, ರಿಟೇಲರ್ ಟೇಕ್ಸ್ ಅಪ್ ಅ ಮೇಜರ್ ಆಕ್ಟಿವಿಟಿ ಆಫ್ ಸೇಲ್ಸ್ ಪ್ರಮೋಷನ್. ವೆನ್ ಅ ಕಸ್ಟಮರ್ ಕಮ್ಸ್ ಟು ಹಿಸ್ ಸ್ಟೋರ್ಸ್, ಹಿ ಗೋಸ್ ಆನ್ ಟೆಲ್ಲಿಂಗ್ ವಿಚ್ ಇಸ್ ದ ಬೆಟರ್ ಪ್ರಾಡಕ್ಟ್, ವಿಚ್ ಒನ್ ಟು ಬೈ, ವಾಟ್ ಹ್ಯಾಸ್ ಗುಡ್ ಫೀಡ್ಬ್ಯಾಕ್, ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ ಇಸ್ ಪ್ರಿಫರಬಲ್, ದ ಫೀಚರ್ಸ್ ಆಫ್ ದ ಪ್ರಾಡಕ್ಟ್ ಎಕ್ಸೆಟ್ರಾ. ಸೊ ಹಿ ಗಿವ್ಸ್ ಆನ್ ಹಿ ಗೋಸ್ ಆನ್ ಗಿವಿಂಗ್ ದೀಸ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ಸ್ ಅಂಡ್ ಪ್ರಮೋಟ್ಸ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಟು ದಿ ಕನ್ಸ್ಯೂಮರ್ಸ್. ಅನುಭೋಗಿ ತನ್ನ ಅಂಗಡಿಗೆ ಬಂದಾಗ, ತನ್ನ ಮಳಿಗೆಗೆ ಬಂದಾಗ ತಾನು ಯಾವ ವಸ್ತುವನ್ನು ಮಾರಲು ಇಚ್ಛೆ ಪಡುತ್ತಾನೆ ಆ ವಸ್ತುವಿನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡುವಂಥದ್ದು, ಆ ವಸ್ತುವಿನ ಮಾರಾಟ ಆಗೋ ರೀತಿಯಲ್ಲಿ ಅನುಭೋಗಿಗಳಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಸೊ ದಟ್ ಇಸ್ ಸೇಲ್ಸ್ ಪ್ರಮೋಷನ್. ಅಂಡ್ ಲಾಸ್ಟ್ಲಿ, ಸಪ್ಲೈಯಿಂಗ್ ಇನ್ಫಾರ್ಮೇಶನ್. ಹಿ ಸಪ್ಲೈಸ್ ಇನ್ಫಾರ್ಮೇಶನ್ ಟು ದಿ ಕನ್ಸ್ಯೂಮರ್ಸ್ ರಿಲೇಟಿಂಗ್ ಟು ದ ಪ್ರಾಡಕ್ಟ್. ಹಿ ಆಲ್ಸೋ ಕ್ಯಾರೀಸ್ ದ ಫೀಡ್ಬ್ಯಾಕ್ ಆಫ್ ದಿ ಕನ್ಸ್ಯೂಮರ್ಸ್ ಟು ದ ಪ್ರೊಡ್ಯೂಸರ್ಸ್.
ಒಬ್ಬ ಅನುಭೋಗಿಗೆ ತನ್ನ ತನ್ನ ಬಳಿ ಇರುವಂತಹ ವಸ್ತುವಿನ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾನೆ, ಜೊತೆಗೆ ತಾನು ಕೊಟ್ಟಂತ ಫೀಡ್ಬ್ಯಾಕ್ ಅಂದ್ರೆ ಅನುಭೋಗಿ ಕೊಟ್ಟಂತ ಫೀಡ್ಬ್ಯಾಕ್ ಏನಿದೆ ಆ ಒಂದು ಮಾಹಿತಿಯನ್ನ ಪ್ರೊಡ್ಯೂಸರ್ಗೆ ತಲುಪಿಸುವಂತ ಕೆಲಸವನ್ನ ಕೂಡ ಒಬ್ಬ ಚಿಲ್ಲರೆ ವ್ಯಾಪಾರಿ ಮಾಡ್ತಾ ಹೋಗ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಂಕ್ಷನ್ಸ್ ಆಫ್ ರಿಟೇಲರ್. Now we move on to the next topic, importance of retailing, chillare vyaparada mahatva. The first point, proximity to the consumers. So retailers stores are present near the consumers, so it is easy for them to reach the consumers. So that is why the prominence of retailing in the area of marketing. So chillare vyaparigala maligegalu enidave adu anubhogigala ಅನುಭವಿಗಳಿಗೆ ಹತ್ತಿರವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಚಿಲ್ಲರೆ ವ್ಯಾಪಾರ ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ಇಷ್ಟು ಮಹತ್ವವನ್ನು ಕೊಡ್ತೇವೆ. ಒಬ್ಬ ಅನುಭೋಗಿ ಉತ್ಪಾದಕರ ಬಳಿ ಹೋಗಿ ಖರೀದಿಯನ್ನು ಮಾಡೋದಕ್ಕಿಂತ ಸುಲಭವಾಗಿ ಈಸಿಯಾಗಿ ಇಟ್ ಇಸ್ ಪಾಸಿಬಲ್ ಟು ರೀಚ್ ದ ರಿಟೇಲರ್ಸ್. ಚಿಲ್ಲರೆ ವ್ಯಾಪಾರಿಯ ಬಳಿ ಹೋಗೋದಕ್ಕೆ ತುಂಬಾನೇ ಸುಲಭವಾದಂಥ ಒಂದು ಕೆಲಸ. ಇಟ್ ಇಸ್ ಡಿಫಿಕಲ್ಟ್ ಫಾರ್ ಅ ಕನ್ಸ್ಯೂಮರ್ ಟು ರೀಚ್ ದ ಪ್ರೊಡ್ಯೂಸರ್, ಬಟ್ ಹಿ ಕ್ಯಾನ್ ಈಸಿಲಿ ರೀಚ್ ದ ರಿಟೇಲರ್. ಸೊ ದಟ್ ಇಸ್ ವೆರ್ ಇನ್ ಹಿ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಅಂಡ್ ದ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಕ್ರಿಯೇಟ್ಸ್ ಯುಟಿಲಿಟಿ, ತುಷ್ಟಿ ಗುಣವನ್ನು ಸೃಷ್ಟಿ ಮಾಡುವಂಥದ್ದು. ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಇಸ್ ಗಿವನ್ ಓನ್ಲಿ ವೆನ್ ಇಟ್ ಇಸ್ ಅವೈಲಬಲ್ ಟು ದ ಪರ್ಸನ್ ಆರ್ ದ ಕನ್ಸ್ಯೂಮರ್ ಅಟ್ ದ ರೈಟ್ ಪ್ಲೇಸ್ ಅಂಡ್ ರೈಟ್ ಟೈಮ್. ಸೊ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯುಟಿಲಿಟಿ ಇಸ್ ಲೈಕ್ ದ ಸ್ಯಾಟಿಸ್ಫೈಯಿಂಗ್ ಪವರ್. ಅ ಪ್ರಾಡಕ್ಟ್ ಗೇನ್ಸ್ ಅ ಸ್ಯಾಟಿಸ್ಫೈಯಿಂಗ್ ಪವರ್ ಓನ್ಲಿ ವೆನ್ ಇಟ್ ಇಸ್ ಗಿವನ್ ಟು ದಿ ಕನ್ಸ್ಯೂಮರ್ ಅಟ್ ದ ರೈಟ್ ಟೈಮ್ ಅಂಡ್ ಪ್ಲೇಸ್. ಸೊ ರಿಟೇಲರ್ ಹೆಲ್ಪ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ತುಷ್ಟಿಗುಣ ಯಾವಾಗ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಒಂದು ವಸ್ತು ಅನುಭೋಗಿಯ ಬಳಿ ಅನುಭೋಗಿಗೆ ಬೇಕಾದಂತಹ ಸಮಯದಲ್ಲಿ ಬೇಕಾದಂತಹ ರೀತಿಯಲ್ಲಿ ಬೇಕಾದಂತಹ ಸ್ಥಳದಲ್ಲಿ ಸಿಕ್ಕಾಗ ಆ ಒಂದು ವಸ್ತುವಿಗೆ ತುಷ್ಟಿಗುಣ ಸೃಷ್ಟಿಯಾಗತ್ತೆ. ಸೊ ಈ ಒಂದು ಆಸ್ಪೆಕ್ಟ್ ಏನಿದೆ ತುಷ್ಟಿಗುಣದ ಸೃಷ್ಟಿ, ಇದನ್ನ ಚಿಲ್ಲರೆ ವ್ಯಾಪಾರಿ ಮಾಡ್ತಾನೆ. ಕನ್ವೀನಿಯನ್ಸ್, ವೆನ್ ಐ ವಾಂಟ್ ಟು ಬೈ ಅ ಪ್ರಾಡಕ್ಟ್ ಇಟ್ ಇಸ್ ಈಸಿ ಫಾರ್ ಮೀ ಟು ಗೋ ಟು ಅ ರಿಟೇಲರ್ ಹೂ ಇಸ್ ಪ್ರೆಸೆಂಟ್ ರೈಟ್ ನೆಕ್ಸ್ಟ್ ಟು ಮೈ ಹೌಸ್ ಆರ್ ರೈಟ್ ನೆಕ್ಸ್ಟ್ ಟು ಮೀ ರಾದರ್ ದನ್ ರೀಚ್ ದ ಪ್ರೊಡ್ಯೂಸರ್ ಹಿಮ್ಸೆಲ್ಫ್. ಸೊ ಇಟ್ ಇಸ್ ಮೋರ್ ಕನ್ವೀನಿಯಂಟ್ ಫಾರ್ ದಿ ಕನ್ಸ್ಯೂಮರ್ ಆಸ್ ವೆಲ್ ಅಸ್ ಟು ದಿ ಪ್ರೊಡ್ಯೂಸರ್. ಹಿ ಕ್ಯಾನ್ ಜಸ್ಟ್ ಡಂಪ್ ಆಲ್ ಹಿಸ್ ಪ್ರಾಡಕ್ಟ್ಸ್ ಟು ಅ ರಿಟೇಲರ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟು ಅನ್ ಇಂಡಿವಿಜುವಲ್ ಕನ್ಸ್ಯೂಮರ್. ಸೊ ಇಟ್ ಹಿ ಹೆಲ್ಪ್ಸ್, ದಟ್ ಇಸ್ ದ ರಿಟೇಲರ್ ಇಸ್ ಅ ಪಾಯಿಂಟ್ ಆಫ್ ಕನ್ವೀನಿಯನ್ಸ್ ಫಾರ್ ಬೋತ್ ದ ಕನ್ಸ್ಯೂಮರ್ಸ್ ಆ್ಯಂಡ್ ದ ಪ್ರೊಡ್ಯೂಸರ್ಸ್. ಒಬ್ಬ ಚಿಲ್ಲರೆ ವ್ಯಾಪಾರಿ ಅನುಭೋಗಿಗೆ ತನಗೆ ಬೇಕಾದಂಥ ವಸ್ತುವನ್ನು ತನಗೆ ಬೇಕಾದಂಥ ಸಮಯದಲ್ಲಿ ಸ್ಥಳದಲ್ಲಿ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ, ಒಬ್ಬ ಉತ್ಪಾದಕನಿಗೆ ತನ್ನ ಬಳಿ ಇರುವಂಥ ವಸ್ತುವನ್ನು ಅನುಭೋಗಿಗೆ ತಲುಪಿಸಲು ಕೆಲಸವನ್ನು ಸುಗಮ ಮಾಡಿಕೊಡ್ತಾನೆ. ಸೊ ಹಾಗಾಗಿ ರಿಟೇಲರ್ ಆಕ್ಟ್ಸ್ ಆಸ್ ಅ ಪಾಯಿಂಟ್ ಆಫ್ ಕನ್ವೀನಿಯನ್ಸ್ ಟು ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಅಂಗಡಿಗಳು ಅಂತಂದ್ಮೇಲೆ, ಮಳಿಗೆಗಳು ಅಂತಂದ್ಮೇಲೆ ದೇರ್ ಹ್ಯಾಸ್ ಟು ಬಿ ಪೀಪಲ್, ಜನ ಇರಲೇಬೇಕು, ಕೆಲಸಗಾರರು ಇರಲೇಬೇಕು. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕೊಡುತ್ತೆ, ಒಂದಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಸೊ ಶಾಪ್ ಮೀನ್ಸ್ ಜಾಬ್. ಸೊ ದಟ್ ಇಸ್ ವೆರ್ ಇನ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್. ಅಂಡ್ ವೆನ್ ವಿ ಲುಕ್ ಎಟ್ ದ ಬಿಗರ್ ಸ್ಟೋರ್ಸ್, ದ ಸೂಪರ್ ಮಾರ್ಕೆಟ್ಸ್ ಅಂಡ್ ಹೈಪರ್ ಮಾರ್ಕೆಟ್ಸ್ ಅಂಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ವಿ ಹ್ಯಾವ್ ಅ ಲಾಟ್ ಆಫ್ ಪೀಪಲ್ ಎಂಪ್ಲಾಯ್ಡ್. ಸೊ ಅಬೌಟ್ ಯು ನೋ ಇನ್ ಟೆನ್ಸ್ ಇನ್ ಸಮಟೈಮ್ಸ್ ಇನ್ ಟೆನ್ಸ್ ಅಪ್ ಟು ಹಂಡ್ರೆಡ್ಸ್ ಇನ್ ಅ ಬಿಗರ್ ಹೈಪರ್ ಮಾರ್ಕೆಟ್ಸ್ ದೇರ್ ಅಬೌಟ್ ಹಂಡ್ರೆಡ್ಸ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಶಿಫ್ಟ್ಸ್. ಸೊ ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್. ಸೊ ಮಳಿಗೆಗಳು, ದೊಡ್ಡ ದೊಡ್ಡ ಮಳಿಗೆಗಳು, ಸೂಪರ್ ಮಾರ್ಕೆಟ್ ಅಥವಾ ಹೈಪರ್ ಮಾರ್ಕೆಟ್ ಅನ್ನ ನಾವು ತಗೊಳ್ಳೋದಾದ್ರೆ, ಶಿಫ್ಟ್ಗಳಲ್ಲಿ ನೂರಾರು ಜನ ಕೆಲಸಗಾರರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೂಡ ಕೊಡುತ್ತೆ, ಕಾಂಟ್ರಿಬ್ಯೂಟಿಂಗ್ ಟು ದ ಎಕಾನಮಿ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದ ಇನ್ಕಮ್. ಇನ್ಕ್ರೀಸ್ ಇನ್ ದ ಇನ್ಕಮ್ ಮೀನ್ಸ್ ಪ್ರೊಡಕ್ಟಿವಿಟಿ, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್, ಅಂಡ್ ದ ಸರ್ಕಲ್ ಗೋಸ್ ಆನ್. ಸೊ ಇಟ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ಸ್, ಅಂಡ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಇಸ್ ನಥಿಂಗ್ ಬಟ್ ಜನರೇಷನ್ ಆಫ್ ಮನಿ ಆರ್ ಇನ್ಕ್ರೀಸ್ ಇನ್ ದ ಇನ್ಕಮ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಪೀಪಲ್ ವಿಚ್ ಕಾಂಟ್ರಿಬ್ಯೂಟ್ಸ್ ಟು ದ ಗ್ರೋತ್ ಆಫ್ ದಿ ಎಕಾನಮಿ. ಉದ್ಯೋಗದ ಸೃಷ್ಟಿಯ ಜೊತೆಗೆ ಹಣವನ್ನು ಕೂಡ ಹಣದ ಸಂಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜನರ ಬಳಿ, ಹಣದ ಪಾಲು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ
ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಒಂದು ಕೆಲಸವನ್ನ ಚಿಲ್ಲರೆ ವ್ಯಾಪಾರವು ಕೂಡ ಸಹಕಾರಿಯಾಗಿದೆ. Influence on the consumers, as we have already discussed in the previous slide while talking about the functions of retailing, I would like to take all the three points together: influence on the consumers, support to producers, and feedback to producers. The three points have been discussed already in the third in the previous slide. So here, when we look at this, the retailer influences the consumer to buy certain products. We can take the example of the section where they keep chocolates near the billing counters of supermarkets and malls. So, you know, in the waiting section, you are waiting there and you have a look at these chocolates, you feel like buying them. So, they are all influences that the retailers make on the consumers. And then support to producers, definitely risk bearing. Then we have financing, storing, assembling. So, they are all the supporting functions that the retailer does to the producer, as well as we also spoke about giving feedback to the producers. Whatever the consumers convey to the retailer, he makes sure that he conveys the same information as a feedback to the producer. So that is how he helps the producers. Mundina mooru point anna nanu nododadre andre influence on the customers, support to producers, and feedback to producers ananta mooru point anna igagle naavu hindina slide alli discuss maadidivi. So aa mooru point anna ottige heladadre ಒಬ್ಬ ಚಿಲ್ಲರೆ ವ್ಯಾಪಾರಿ ಏನಿದ್ದಾನೆ, ಅನುಭೋಗಿ ಖರೀದಿ ಮಾಡಲಿಕ್ಕೆ ಬಂದಾಗ ಅವನ ಖರೀದಿ ಪ್ರಕ್ರಿಯೆ ಮೇಲೆ ಈ ಒಂದು ಚಿಲ್ಲರೆ ವ್ಯಾಪಾರಿ ಬಹಳಷ್ಟು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾನೆ. ಅದು ಯಾವ ವಸ್ತುವನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಖರೀದಿ ಮಾಡಲಿಕ್ಕೆ ಬಂದಿರುವಂತದ್ದು ಒಂದೇ ವಸ್ತು ಆಗಿರ್ಬೋದು, ಆದ್ರೆ ಅದರ ಜೊತೆಗೆ ಖರೀದಿ ಮಾಡಬಹುದಾದಂತಹ ಇತರೆ ವಸ್ತುಗಳ ಕುರಿತಾಗಿ ಹೇಳಿ ಹೆಚ್ಚಿನ ಖರೀದಿ ಮಾಡಿಸುವಂತದ್ದಾಗಿರ್ಬೋದು. ಅಥವಾ ನಾವು ಸೂಪರ್ ಮಾರ್ಕೆಟ್ ಸೈಪರ್ ಮಾರ್ಕೆಟ್ಸ್ ಅಲ್ಲಿ ನೋಡೋ ಹಾಗೆ ಬಿಲ್ಲಿಂಗ್ ಕೌಂಟರ್ ಪಕ್ಕ ಚಾಕ್ಲೇಟ್ಸ್ ಅನ್ನ ಇಟ್ಟಾಗ ಅದನ್ನ ಖರೀದಿ ಮಾಡುವಂಥದ್ದು. ಸೊ ಈ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಗಳು ಕೂಡ ಆಗ್ತವೆ. ಸೊ ಒಬ್ಬ ಅನುಭೋಗಿ ಅಥವಾ ಖರೀದಿಗಾರ ಏನಿದ್ದಾನೆ, ಖರೀದಿ ಮಾಡೋನೇನಿದ್ದಾನೆ, ಅವನ ಮೇಲೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಅನ್ನ ಚಿಲ್ಲರೆ ವ್ಯಾಪಾರಿ ಮಾಡ್ತಾ ಹೋಗ್ತಾನೆ. ಜೊತೆಗೆ ಪ್ರೊಡ್ಯೂಸರ್ಗೂ ಕೂಡ, ಅಂದ್ರೆ ಉತ್ಪಾದಕನಿಗೂ ಕೂಡ ಸಪೋರ್ಟ್ ಮಾಡ್ತಾನೆ. ಯಾವ್ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾನೆ, ರಿಸ್ಕ್ ತಗೊಳ್ಳೋದಾಗಿರ್ಬೋದು ಅಥವಾ ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು. ಪ್ರಿವಿಯಸ್ ಸ್ಲೈಡ್ ಅಲ್ಲಿ ನಾವು ಯಾವ್ಯಾವ ಫಂಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ, ತಾನು ಮಾಡುವಂತಹ ಕಾರ್ಯಗಳ ಮೂಲಕ ಉತ್ಪಾದಕನಿಗೆ ಸಹಾಯ ಮಾಡ್ತಾನೆ. ಸೊ ಯಾವ್ಯಾವ ಕಾರ್ಯ ಮಾಡುವಂಥದ್ದು, ಅಂತಿಮ ಅನುಭೋಗಿಗಳಿಗೆ ಮಾರಾಟ ಮಾಡುವಂತಹ ಕಾರ್ಯದಿಂದ ಸಹಾಯ ಮಾಡುವಂಥದ್ದಾಗಿರ್ಬೋದು, ಅಥವಾ ರಿಸ್ಕ್ ತಗೊಳ್ಳುವಂಥದ್ದು, ಸಾಲವನ್ನ ಕೊಡುವಂಥದ್ದು, ಅಥವಾ ಕ್ರೆಡಿಟ್ ಫೆಸಿಲಿಟೀಸ್, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಈ ಎಲ್ಲ ಫೆಸಿಲಿಟೀಸ್ ಅನ್ನ ಮಾಡೋದ್ರ ಮೂಲಕ ಪ್ರೊಡ್ಯೂಸರ್ಗೆ ಸಹಾಯವನ್ನ ಮಾಡ್ತಾನೆ. ಜೊತೆಗೆ ಅನುಭೋಗಿ ಯಾವ ಫೀಡ್ಬ್ಯಾಕ್ ಅನ್ನ ಕೊಡ್ತಾನೆ, ಆ ಒಂದು ಫೀಡ್ಬ್ಯಾಕ್ ಅನ್ನ ಪ್ರೊಡ್ಯೂಸರ್ಗೆ ತಿಳಿಸುವಂತಹ ಕೆಲಸವನ್ನ ಕೂಡ ರಿಟೇಲರ್ ಅಥವಾ ಚಿಲ್ಲರೆ ವ್ಯಾಪಾರಿ ಮಾಡ್ತಾನೆ. ಸೊ ಈ ರೀತಿಯಾಗಿ ಫೀಡ್ಬ್ಯಾಕ್ ಅನ್ನ ಕೊಡ್ತಾನೆ, ಅಂದ್ರೆ ಕನ್ಸ್ಯೂಮರ್ ಯೂಸ್ ಮಾಡಿದಂತ ಕನ್ಸ್ಯೂಮರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಂತ ಕನ್ಸ್ಯೂಮರ್ ಯಾವ ರೀತಿಯಾಗಿ ಫೀಡ್ಬ್ಯಾಕ್ ಅನ್ನ ಕೊಡ್ತಾನೋ ಆ ಫೀಡ್ಬ್ಯಾಕ್ ಅನ್ನ ಪ್ರೊಡ್ಯೂಸರ್ಗೆ ತಲುಪಿಸುವಂತ ಕೆಲಸವನ್ನ ರಿಟೇಲರ್ ಮಾಡ್ತಾ ಹೋಗ್ತಾನೆ. Let's now look at the factors influencing growth of retailing. ಚಿಲ್ಲರೆ ವ್ಯಾಪಾರದ ಬೆಳವಣಿಗೆಗೆ ಪೂರಕವಾದಂತಹ ಅಂಶಗಳ ಕುರಿತಾಗಿ ನಾವು ನೋಡ್ತಾ ಹೋಗೋಣ. ಸೊ ದೇರ್ ಆರ್ ಸೆವೆರಲ್ ಪಾಯಿಂಟ್ಸ್. ವಿ ಆಲ್ ನೋ ದಟ್ ಕನ್ಸ್ಯೂಮರ್ ಇಸ್ ಟ್ರೀಟ್ ಆಸ್ ದ ಕಿಂಗ್ ಟುಡೇ ಇನ್ ದ ಮಾರ್ಕೆಟ್. ವಾಟ್ ಎವರ್ ದ ಕನ್ಸ್ಯೂಮರ್ ಎಕ್ಸ್ಪೆಕ್ಟ್ಸ್, ದ ಪ್ರೊಡ್ಯೂಸರ್ ಹ್ಯಾಸ್ ಟು ಪ್ರೊವೈಡ್ ಇಟ್ ಫಾರ್ ಹಿಸ್ ಓನ್ ಸರ್ವೈವಲ್. ಸೊ ದ ರಿಟೇಲರ್ ಆಕ್ಟ್ಸ್ ಆಸ್ ದ ಲಿಂಕ್ ಬಿಟ್ವೀನ್ ದ ಕನ್ಸ್ಯೂಮರ್ ಅಂಡ್ ದ ಪ್ರೊಡ್ಯೂಸರ್, ಅಂಡ್ ದೇರ್ ಬೈ ಎನೇಬ್ಲಿಂಗ್ ದ ಪ್ರೊಡ್ಯೂಸರ್ ಟು ನೋ ವಾಟ್ ದ ಕನ್ಸ್ಯೂಮರ್ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ ಹಿಮ್ಸೆಲ್ಫ್. ಸೊ ಒಂದು ಮಾರುಕಟ್ಟೆಯಲ್ಲಿ ಉತ್ಪಾದಕ ಯಾವಾಗ ಸರ್ವೈವ್ ಆಗ್ತಾನೆ ಅಂತಂದ್ರೆ, ಅವನು ಅನುಭೋಗಿಗೆ ಬೇಕಾದಂತಹ ವಸ್ತುಗಳನ್ನ ಪೂರೈಕೆ ಮಾಡಿದಾಗ ಮಾತ್ರ ಉತ್ಪಾದಕ ಸರ್ವೈವ್ ಆಗ್ತಾನೆ. ಸೊ ಈ ಒಂದು ವಿಚಾರವನ್ನ, ಅಂದ್ರೆ ಅನುಭೋಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ಉತ್ಪಾದಕನಿಗೆ ತಿಳಿಸುವ ಕೆಲಸವನ್ನ ಚಿಲ್ಲರೆ ವ್ಯಾಪಾರಿ ಮಾಡ್ತಾನೆ. ಹಾಗಾಗಿ ಚಿಲ್ಲರೆ ವ್ಯಾಪಾರದ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ರಿಟೇಲಿಂಗ್ ಹ್ಯಾಸ್ ಇನ್ಕ್ರೀಸ್ಡ್. ಚಿಲ್ಲರೆ ವ್ಯಾಪಾರದ ಮಹತ್ವ ಬೆಳೆಯಲಿಕ್ಕೆ ಕಾರಣನೇ ಈ ಒಂದು ಕೊಂಡಿಯಾಗಿ ಅವನು ಮಾಡುವಂತಹ ಒಂದು ಕೆಲಸ. ಸೊ ಹಿ ಈಸ್ ನಿಯರ್ ಟು ದಿ ಕನ್ಸ್ಯೂಮರ್, ಪ್ರಾಕ್ಸಿಮಿಟಿ ಆಫ್ ದಿ ಕಸ್ಟಮರ್, ಹಿಸ್ ಎಕ್ಸ್ಪೆಕ್ಟೇಷನ್ಸ್ ಆರ್ ರೀಚಿಂಗ್ ದ ಪ್ರೊಡ್ಯೂಸರ್, ಆಸ್ ವೆಲ್ ಎಸ್ ದ ಬ್ರ್ಯಾಂಡ್ ವ್ಯಾಲ್ಯೂ ಆಫ್ ಅ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಇಸ್ ಇನ್ಕ್ರೀಸ್ಡ್ ಬೈ ದ ರಿಟೇಲರ್. ದಟ್ ಇಸ್ ದ ರಿಟೇಲರ್ ಇಸ್ ದ ಒನ್ ಹೂ ಸೆಲ್ಸ್ ದ ಬ್ರ್ಯಾಂಡ್ ಟು ದಿ ಕನ್ಸ್ಯೂಮರ್ ಅಂಡ್ ಹೆಲ್ಪ್ಸ್ ದ ಪ್ರೊಡ್ಯೂಸರ್ ಟು ಇನ್ಕ್ರೀಸ್ ಇಸ್ ಬ್ರ್ಯಾಂಡ್ ವ್ಯಾಲ್ಯೂ.
ಒಬ್ಬ ಚಿಲ್ಲರೆ ವ್ಯಾಪಾರಿ ಅನುಭೋಗಿಯ ಹತ್ರದಲ್ಲಿರ್ತಾನೆ, ಅವನಿಗೆ ಬೇಕಾದಂತ ವಸ್ತುಗಳ ಮಾಹಿತಿಯನ್ನ ಉತ್ಪಾದಕನಿಗೆ ಕೊಡ್ತಾ ಹೋಗ್ತಾನೆ. ಅಂದ್ರೆ ಗ್ರಾಹಕೀಕರಣ ಬೆಳೀತಾ ಇದೆ, ರೈಸ್ ಇನ್ ಕನ್ಸ್ಯೂಮರಿಸಂ. ಸೊ ಗ್ರಾಹಕೀಕರಣ ಬೆಳೀತಾ ಇದ್ದಂತೆ ಕನ್ಸ್ಯೂಮರ್ ಅಥವಾ ಅನುಭೋಗಿಗೆ ಏನು ಬೇಕು ಅನ್ನೋಂತ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಚಿಲ್ಲರೆ ವ್ಯಾಪಾರಿ ಮಾಡ್ತಾನೆ. ಜೊತೆಗೆ ಉತ್ಪಾದಕ ಏನು ಪ್ರೊಡ್ಯೂಸ್ ಮಾಡಿರ್ತಾನೆ ಗೂಡ್ಸ್, ಆ ಒಂದು ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡಿ ಸೇಲ್ ಮಾಡುವಂತ ಕೆಲಸ ಕೂಡ ಚಿಲ್ಲರೆ ವ್ಯಾಪಾರಿ ಮಾಡೋದ್ರಿಂದ ಚಿಲ್ಲರೆ ವ್ಯಾಪಾರಿಯ ಒಂದು ಇಂಪಾರ್ಟೆನ್ಸ್ ಮಾರ್ಕೆಟಿಂಗ್ ಅಲ್ಲಿ ಬೆಳೀತಾ ಹೋಗಿದೆ. ಹಾಗಾಗಿ ಚಿಲ್ಲರೆ ವ್ಯಾಪಾರವು ಕೂಡ ಬೆಳೀತಾ ಹೋಗ್ತಿದೆ. ವೆನ್ ವಿ ಲುಕ್ ಅಟ್ ಟೆಕ್ನಾಲಜಿ ಅಂಡ್ ಮೀಡಿಯಾ ಎಕ್ಸ್ಪ್ಲೋಷನ್, ಟೆಕ್ನಾಲಜಿ ಹ್ಯಾಸ್ ಚೇಂಜ್ಡ್ ಓವರ್ ಪೀರಿಯಡ್ ಆಫ್ ಯುನೋ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಟೆಕ್ನಾಲಜಿ ಹ್ಯಾಸ್ ಚೇಂಜ್ಡ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್, ಸೊ ಕಾಂಟ್ರಿಬ್ಯೂಟಿಂಗ್ ಟು ದ ಇನ್ಕ್ರೀಸ್ಡ್ ಸೇಲ್ಸ್, ಇನ್ಕ್ರೀಸ್ಡ್ ಡಿಮಾಂಡ್. ಸೊ ತಂತ್ರಜ್ಞಾನದ ಬೆಳವಣಿಗೆ ಇವತ್ತಿನ ಸೇಲ್ಸ್ ಇನ್ಕ್ರೀಸ್ ಆಗ್ಲಿಕ್ಕೆ, ಡಿಮಾಂಡ್ ಇನ್ಕ್ರೀಸ್ ಆಗ್ಲಿಕ್ಕೆ ಬಹಳಷ್ಟು ಪೂರಕವಾಗಿದೆ. ಸೊ ಹಾಗಾಗಿ ತಂತ್ರಜ್ಞಾನ ಏನು ಚೇಂಜ್ ಆಗಿದೆ, ಟೆಕ್ನಾಲಜಿ ಏನು ಚೇಂಜ್ ಆಗಿದೆ, ಅದರ ಪರಿಣಾಮವಾಗಿ ಇವತ್ತು ರಿಟೇಲ್ ಇಂಡಸ್ಟ್ರಿ ಬೆಳೀತಾ ಇದೆ. ವಿ ಹ್ಯಾವ್ ಸೀನ್ ರಿಸೀವಿಂಗ್ ಮೆಸೇಜಸ್ ಫ್ರಮ್ ದ ರಿಟೇಲ್ ಔಟ್ಲೆಟ್ಸ್ ರಿಗಾರ್ಡಿಂಗ್ ಆಫರ್ಸ್, ಡಿಸ್ಕೌಂಟ್ಸ್. ಆಲ್ ಆಫ್ ದೀಸ್ ಆರ್ ದ ವೇಸ್ ಆಫ್ ಪ್ರಮೋಟಿಂಗ್ ರಿಟೇಲ್ ಸೆಕ್ಟರ್. ಸೊ ದಟ್ ಇಸ್ ಹೌ ದ ಟೆಕ್ನಾಲಜಿ ಇಸ್ ಕಾಂಟ್ರಿಬ್ಯೂಟೆಡ್ ಟು ದ ಗ್ರೋತ್ ಆಫ್ ರಿಟೇಲ್ ಸೆಕ್ಟರ್. ಅಂಡ್ ದೆನ್ ಕಮ್ಸ್ ಮೀಡಿಯಾ ಎಕ್ಸ್ಪ್ಲೋಷನ್. ಟುಡೇ ಟೆಲಿವಿಷನ್, ಇಂಟರ್ನೆಟ್ ಆರ್ ಅಟ್ ದ ಟಿಪ್ ಆಫ್ ಅ ಫಿಂಗರ್ಸ್ ಅಂಡ್ ವಿ ನೋ ವಾಟ್ ಇಸ್ ಗೋಯಿಂಗ್ ಆನ್ ಅಕ್ರಾಸ್ ದ ಗ್ಲೋಬ್. ಸೊ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಇನ್ಕ್ರೀಸ್ ಇನ್ ದ ಡಿಮಾಂಡ್, ಚೇಂಜ್ ಇನ್ ದ ನೇಚರ್ ಆಫ್ ಡಿಮಾಂಡ್, ಇನ್ಕ್ರೀಸ್ಡ್ ಪರ್ಚೇಸ್ ಅಮಾಂಗ್ ದ ಪೀಪಲ್. ಸೊ ಮೀಡಿಯಾ ಎಕ್ಸ್ಪ್ಲೋಷನ್ ಇಸ್ ಆಲ್ಸೋ ಅನ್ ಅದರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಟು ದ ಗ್ರೋತ್ ಆಫ್ ರಿಟೇಲಿಂಗ್. ಟೆಲಿವಿಷನ್, ಟಿವಿ ಅಥವಾ ಅಂತ ನಾವೇನ್ ಕರಿತೀವಿ, ಇವತ್ತು ಈ ಜಾಗತಿಕ ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ, ಜಗತ್ತಿನಾದ್ಯಂತ ಎಲ್ಲಿ ಏನೇ ಬದಲಾವಣೆಗಳಾದ್ರೂ ಇವತ್ತು ಅದೇ ಸಮಯದಲ್ಲಿ ಅದೇ ಟೈಮಲ್ಲಿ ಇಟ್ ಇಸ್ ಈಸಿ ಫಾರ್ ಎನಿಬಡಿ ಟು ನೋ ಅಬೌಟ್ ಇಟ್. ಸೊ ಈ ಒಂದು ಕಾರಣದಿಂದಾಗಿ ಚೇಂಜ್ ಇನ್ ಫ್ಯಾಷನ್ ಬಗ್ಗೆ ಗೊತ್ತಾಗುತ್ತೆ, ಟೆಕ್ನಾಲಜಿ ಬಗ್ಗೆ ಗೊತ್ತಾಗುತ್ತೆ, ಡಿಮಾಂಡ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಬೇರೆ ಕಡೆಯ ಡಿಮಾಂಡ್ ನಮ್ಮ ದೇಶದಲ್ಲೂ ಕೂಡ ಡಿಮಾಂಡ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಇವತ್ತು ರಿಟೇಲ್ ಮಾರ್ಕೆಟಿಂಗ್ ಅಂದ್ರೆ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದ ತಕ್ಷಣ, ಸೇಲ್ಸ್ ಜಾಸ್ತಿ ಆದಾಗ ಸೊ ಆಬ್ವಿಯಸ್ಲಿ ರಿಟೇಲ್ ಇಂಡಸ್ಟ್ರಿ ಬೆಳೀಲೇಬೇಕು. ಹಾಗಾಗಿ ರಿಟೇಲ್ ಇಂಡಸ್ಟ್ರಿ ಬೆಳೀತಾ ಇದೆ. ಇನ್ಕ್ರೀಸ್ಡ್ ಇನ್ಕಮ್, ಗ್ರೋತ್ ಆಫ್ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್, ಎಮರ್ಜೆನ್ಸ್ ಆಫ್ ರೂರಲ್ ಮಾರ್ಕೆಟ್ ಆರ್ ಅದರ್ ರೀಸನ್ಸ್ ಫಾರ್ ಗ್ರೋತ್ ಆಫ್ ರಿಟೇಲಿಂಗ್. ಸೊ ಡೆಫಿನೆಟ್ಲಿ ಪ್ರೊಡಕ್ಟಿವಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ದ ಡಿಸ್ಪೋಸಬಲ್ ಇನ್ಕಮ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಪೀಪಲ್ ಹ್ಯಾವ್ ಇನ್ಕ್ರೀಸ್ಡ್. ವೆನ್ ಯು ಹ್ಯಾವ್ ಇನ್ಕ್ರೀಸ್ಡ್ ಇನ್ಕಮ್, ಇಟ್ ಮೀನ್ಸ್ ಯುವರ್ ಎಕ್ಸ್ಪೆಂಡಿಚರ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ದಟ್ ಕಾಂಟ್ರಿಬ್ಯೂಟ್ಸ್ ಟು ಇನ್ಕ್ರೀಸ್ಡ್ ಗ್ರೋತ್ ಆಫ್ ರಿಟೇಲಿಂಗ್. ಅಂಡ್ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್, ವಿತ್ ದ ಇನ್ಕ್ರೀಸ್ ಇನ್ ದ ಇನ್ಕಮ್, ಆಸ್ ಐ ಆಲ್ರೆಡಿ ಟೋಲ್ಡ್, ದ ಇನ್ಕ್ರೀಸ್ ಇನ್ ದ ಇನ್ಕಮ್ ಮೀನ್ಸ್ ದ ಅಮೌಂಟ್ ಅವೈಲಬಲ್ ವಿತ್ ದ ಪೀಪಲ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ಡ್. ಸೊ ದಿಸ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಇನ್ಕ್ರೀಸಿಂಗ್ ಪರ್ಚೇಸ್ ಪ್ಯಾರಿಟಿ. ಇನ್ಕ್ರೀಸ್ ಇನ್ ದ ಪರ್ಚೇಸ್ ಪ್ಯಾರಿಟಿ ಪವರ್, PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಗ್ರೋತ್ ಆಫ್ ರಿಟೇಲಿಂಗ್. ಅಂಡ್ ಸೇಮ್ ಥಿಂಗ್ ವಿತ್ ರಿಗಾರ್ಡ್ ಟು ದ ರೂರಲ್ ಏರಿಯಾಸ್. ಟುಡೇ ರೂರಲ್ ಏರಿಯಾಸ್ ಹ್ಯಾಸ್ ನಾಟ್ ರಿಮೈನ್ಡ್ ಸೆಲ್ಫ್ ಸಫಿಷಿಯಂಟ್. The growth of retail industry has happened even in the rural areas, thereby contributing to the growth of retailing. ಜನರ ಬಳಿ ಆದಾಯ ಹೆಚ್ಚಾಗ್ತಾ ಇದೆ ಹಲವಾರು ಕಾರಣಗಳಿಂದ. ಅದು ಇಟ್ ಕುಡ್ ಬಿ ವಿಮೆನ್ ವರ್ಕಿಂಗ್, ಅಂದ್ರೆ ಮಹಿಳೆಯರು ಸಂಪಾದನೆ ಮಾಡುವಂತ ಕಾರಣದಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶದ ಕಂಪನಿಗಳು ನಮ್ಮ ದೇಶಕ್ಕೆ ಬಂದಿರುವಂತಹ ಕಾರಣದಿಂದ ಆಗಿರ್ಬೋದು. ಇಟ್ ಕುಡ್ ಬಿ ಬಿಕಾಸ್ ಆಫ್ ಔಟ್ಸೋರ್ಸಿಂಗ್ ಆಫ್ ಜಾಬ್ಸ್ ಆರ್ ಔಟ್ಸೋರ್ಸಿಂಗ್ ಆಫ್ ವೇರಿಯಸ್ ರೀಸನ್ಸ್, ದ ಕಂಪನೀಸ್ ದಟ್ ಆರ್ ಪ್ಲೇಸ್ಡ್ ಇನ್ ಇಂಡಿಯಾ, MNCs, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ಎಲ್ಲ ಕಾರಣಗಳಿಂದ ಆದಾಯ ಹೆಚ್ಚಾಗ್ತಿದೆ. ಆದಾಯ ಹೆಚ್ಚಾಗ್ತಿದ್ದಂಗೆ ಜನರ ಬಳಿ ಖರ್ಚು ಮಾಡಲಿಕ್ಕೆ ಇರುವಂತಹ ಹಣದ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಜನ ಹೆಚ್ಚು ಖರ್ಚು ಮಾಡ್ತಾರೆ ಅಂತಂದ್ರೆ ಹೆಚ್ಚು ಖರೀದಿ ಮಾಡ್ತಾರೆ ಅಂತ ಅರ್ಥ. ಹೆಚ್ಚಿನ ಮಟ್ಟದ ಖರೀದಿ ಅಂತಂದ್ರೆ ಚಿಲ್ಲರೆ ವ್ಯಾಪಾರ ಆಗ್ಲೇಬೇಕು ಅನ್ನೋಂಥದ್ದು ಇದರ ಸಾರಾಂಶ. ಹಾಗೆ ಹಳ್ಳಿಗಳಲ್ಲೂ ಕೂಡ ಇವತ್ತು ಅವರು ಕೂಡ ತಮ್ಮ ಅವಶ್ಯಕತೆಗೆ ಬೇಕಾದಂತಹ ವಸ್ತುಗಳನ್ನ ಅಂಗಡಿಯಿಂದ ಕೊಂಡುಕೊಳ್ಳುವಂತಹದ್ದನ್ನೇ ಬಳಸ್ತಾ ಇರುವಂತಹದ್ರಿಂದ ಹಳ್ಳಿಗಳಲ್ಲಿ ರೂರಲ್ ಮಾರ್ಕೆಟಿಂಗ್ ಅಂತ ಏನ್ ಕರಿತೀವಿ, ರೂರಲ್ ಮಾರ್ಕೆಟ್ಸ್, ಹಳ್ಳಿಗಳ ಮಾರುಕಟ್ಟೆಗಳು ಕೂಡ ಬೆಳವಣಿಗೆ ಆಗ್ತಾ ಇದೆ. ಸೊ ಈ ಒಂದು ಕಾರಣದಿಂದಾಗಿ ರಿಟೇಲ್ ಇಂಡಸ್ಟ್ರಿ ಬೆಳೀತಾ ಇದೆ.
And then we have entry of corporate sector and FDI in retailing. So corporate sectors have come into the retail industry. Very clear example of Reliance, Reliance Fresh. So they are the retailers. And I can also give you an example of the Tanishq Jewelers, which are a part of Tata Industries, Tata Group. So jewelry coming from a big brand of corporate sector, Tata's, shows how vastly the industry is growing. FDI in retail, we can quote the example of Bharti Walmart, wherein we have allowed the retail industries invest in our country. So that is how the retail sector is growing. Corporate sector enide, corporate companygalu kuda ivattu retail athwa chillare vyaparadalli todaguskondidare. Reliance company, Reliance Fresh chain stores irbodu, athwa Tata avardo Tanishq Jewelry irbodu, ivellavu kuda corporate athwa companygalu chillare vyaparada ondu ಚಿಲ್ಲರೆ ವ್ಯಾಪಾರಕ್ಕೆ ಇಳಿದಿರುವಂತಹದ್ದಕ್ಕೆ ಸಾಕ್ಷಿಯಾಗಿದೆ. ಸೊ ಈ ದೊಡ್ಡ ದೊಡ್ಡ ಕಂಪನಿಗಳ ಚಿಲ್ಲರೆ ವ್ಯಾಪಾರಕ್ಕೆ ಬರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಚಿಲ್ಲರೆ ವ್ಯಾಪಾರದ ಒಂದು ಇಂಡಸ್ಟ್ರಿ ಏನಿದೆ ಆ ಒಂದು ಇಂಡಸ್ಟ್ರಿ ಬೆಳೀತಾ ಹೋಗುತ್ತೆ. ಜೊತೆಗೆ FDI ವಿದೇಶಿ ಹೂಡಿಕೆಯನ್ನ ಕೂಡ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ವಾಲ್ಮಾರ್ಟ್, ಭಾರತೀಯ ವಾಲ್ಮಾರ್ಟ್ ಬಂದಿದೆ ಇಂಡಿಯಾಗೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ದೇಶದ ಚಿಲ್ಲರೆ ವ್ಯಾಪಾರ ಬೆಳೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಬಹುದು. So we move to the last topic of the lecture, retailing as a career. ಚಿಲ್ಲರೆ ವ್ಯಾಪಾರ ಒಂದು ಉದ್ಯಮವಾಗಿ ಇರುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ನೋಡೋದಾದ್ರೆ, ಇವತ್ತು ಚಿಲ್ಲರೆ ವ್ಯಾಪಾರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ಅದನ್ನ ಒಂದು ಉದ್ಯಮವಾಗಿ ಕೂಡ ನಾವು ಸ್ವೀಕಾರ ಮಾಡಬಹುದು, ಉದ್ಯೋಗವಾಗಿ ಕೂಡ ಸ್ವೀಕಾರ ಮಾಡಬಹುದು. ಸೊ ಹಾಗಾದ್ರೆ ಏನೇನು ಉದ್ಯೋಗ ಅವಕಾಶಗಳು ರಿಟೇಲಿಂಗ್ ಅಥವಾ ಚಿಲ್ಲರೆ ವ್ಯಾಪಾರದಲ್ಲಿ ಇದೆ ಅನ್ನೋದನ್ನ ನೋಡೋಣ. ವಿ ಲುಕ್ ಅಟ್ ದ ಕೆರಿಯರ್ ಆಪರ್ಚುನಿಟೀಸ್. ಸೊ ದೇರ್ ಆರ್ ಸೆವರಲ್ ಕೆರಿಯರ್ ಆಪರ್ಚುನಿಟೀಸ್ ದಟ್ ಹ್ಯಾವ್ ಮೆನ್ಷನ್ಡ್ ಇನ್ ದ ಸ್ಲೈಡ್. Once you are an expert in the retail sector, you are a graduate from the retail sector, then you can be you can take up any job that are related to sales, salesperson, sales manager, etc., stores manager to take care of the stores, visual merchandiser to lay out the stores, regional sales manager to take, if you know, promoted higher, you become regional sales manager, not just the stores manager. So you get to decide about how the sales are happening within the company. Finance and auditing, the bookkeeping part regarding the sales, and the logistics part as to what purchases has to be made, where it has to be stored, and all these aspects. So definitely retailing is a growing area which every individual has a equal opportunity, has a high opportunity to take it up as a career. We can choose this as a career by pursuing certain courses like diploma or PG diploma in retail management. There is also MBA in brand and retail management, which can be taken up by individuals and pursue their higher education. And these are the following job opportunities. ಚಿಲ್ಲರೆ ವ್ಯಾಪಾರವನ್ನು ಉದ್ಯೋಗವಾಗಿ ತೆಗೆದುಕೊಳ್ಳಲಿಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳು ಅವರಿಗೆ ಇರುವಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಚಿಲ್ಲರೆ ವ್ಯಾಪಾರದ ಕುರಿತಾಗಿ ಡಿಪ್ಲೊಮಾ, ಪಿ ಜಿ ಡಿಪ್ಲೊಮಾ, ಎಂ ಬಿ ಎ ಕೋರ್ಸಸ್ ಅನ್ನ ಮಾಡಬಹುದು. ಈ ಕೋರ್ಸಸ್ಗಳನ್ನ ಮಾಡೋದ್ರಿಂದ ಇಲ್ಲಿ ನಾನು ಹೇಳಿರುವಂತಹ ಆರು ಕೆರಿಯರ್ ಆಪರ್ಚುನಿಟೀಸ್ ಬಗ್ಗೆ ಹೇಳಿದ್ದೀನಿ ಇಲ್ಲಿ. ಜೊತೆಗೆ ಇನ್ನೂ ಹಲವಾರು ಕೆರಿಯರ್ ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಗ್ತವೆ. ಸೊ ಸೇಲ್ಸ್ ರಿಲೇಟೆಡ್ ಆಗಿ ಕೆಲಸವನ್ನ ಮಾಡಬಹುದು, ಸೇಲ್ಸ್ ಪರ್ಸನಲ್ ಆಗಿ ಸೇಲ್ಸ್ ಡೆಸ್ಕ್ ಅಲ್ಲಿ ಆ ರೀತಿಯಾಗಿ ಕೆಲಸವನ್ನ ಮಾಡಬಹುದು. ಸ್ಟೋರ್ಸ್ ಮ್ಯಾನೇಜರ್, ಮಳಿಗೆಗಳ ಕುರಿತಾಗಿ ಮಳಿಗೆಯ ಮ್ಯಾನೇಜರ್ ಆಗಿ ಮಳಿಗೆಯನ್ನ ನೋಡಿಕೊಳ್ಳುವಂತಹ ವ್ಯಕ್ತಿಯಾಗಿ ಕೆಲಸವನ್ನ ಮಾಡಬಹುದು. ವಿಜುವಲ್ ಮರ್ಚಾಂಡೈಸರ್, ಆ ಮಳಿಗೆಯ ಲೇಔಟ್ ಏನಿದೆ, ಅರೇಂಜ್ಮೆಂಟ್ಸ್ ಏನಿದೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಸಂಸ್ಥೆ, ಒಂದು ಮಳಿಗೆ ಪ್ರಾಫಿಟ್ ಅನ್ನ ಅರ್ನ್ ಮಾಡಬೇಕು ಅಂತಂದ್ರೆ ಮಳಿಗೆ ಔಟ್ಲುಕ್ ಅಥವಾ ಸ್ಟೋರ್ಸ್ ಲೇಔಟ್ ಅಂತ ಏನ್ ಕರಿತೀವಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಅದರ ಬಗ್ಗೆ ಅದನ್ನ ಮಾಡುವಂತಹ ವಿಜುವಲ್ ಮರ್ಚಾಂಡೈಸರ್ ಆಗ್ಬೋದು. ರೀಜನಲ್ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಅಂದ್ರೆ ಆ ಒಂದು ಸಂಸ್ಥೆಗೆ ಆ ಒಂದು ಜಾಗಕ್ಕೆ ಸೇಲ್ಸ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗ್ಬೋದು. ಮಳಿಗೆಯ ಬುಕ್ ಕೀಪಿಂಗ್ ಅಥವಾ ಅಕೌಂಟಿಂಗ್ ಏನಿದೆ ಅದನ್ನ ನೋಡಿಕೊಳ್ಳುವಂತಹ ಅಕೌಂಟೆಂಟ್ ಆಗಿ ಕೂಡ ಕೆಲಸ ಮಾಡಬಹುದು. ಜೊತೆಗೆ ಲಾಜಿಸ್ಟಿಕ್ಸ್ ಅಥವಾ ಸಾಗಾಣಿಕೆ ಅದರ ಬಗ್ಗೆ ಕೂಡ ನಾವು ವರ್ಕ್ ಅನ್ನ ಮಾಡಬಹುದಾಗತ್ತೆ. ಸಾಗಾಣಿಕೆ ಅಥವಾ ಲಾಜಿಸ್ಟಿಕ್ಸ್ ಅಂತಂದ್ರೆ ಎಷ್ಟರ ಮಟ್ಟಿಗೆ ಖರೀದಿ ಮಾಡಬೇಕು, ಎಲ್ಲಿ ಸ್ಟೋರ್ ಮಾಡಬೇಕು, ಯಾವಾಗ ಖರೀದಿ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಕೂಡ ನೋಡಿಕೊಳ್ಳುವಂತಹ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಬಹುದಾಗಿದೆ. ಸೊ ದೀಸ್ ಆರ್ ದ ಕೆರಿಯರ್ ಆಪರ್ಚುನಿಟೀಸ್ ದಟ್ ಆರ್ ಅವೈಲೇಬಲ್.
if you pursue degree in retailing. I thank one and all for your patient listening. I also take this opportunity to thank the authors of the book Principles of Marketing, Shri B.S. Raman and Shri Ravi Singh, whose books I have referred for this particular lecture. I also thank the author of the website marketing91.com, which I have referred for this lecture. Thank you once again.